ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಚೀವ್ಡ್ ಸೊ ಇದನ್ನ ಹೇಳ್ತಿರೋರು ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಆಲ್ರೆಡಿ ಮೂವತ್ತೊಂದು ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಏನಿದಾವಲ್ಲ ಆಲ್ರೆಡಿ ಏನಪ್ಪಾ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆಯಲ್ಲ ಅಲ್ಲ ಅದೇನಪ್ಪ ಅಂದ್ರೆ ಟೂ ಪಾಯಿಂಟ್ ಒನ್ ಬಂದಿದೆ ಸೊ ನೋಡ್ರಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಒಂದು ಹೆಣ್ಮಗಳು ಎಷ್ಟು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಬಹುದು ಅಂದ್ರೆ ಈಗ ಮದುವೆ ಆದ್ಮೇಲೆ ಅವ್ರ ಎಷ್ಟು ಮಕ್ಕಳನ್ನ ಹೆಂತ ಕರಿತೀವಿ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ ಸೊ ಈ ಟೂ ಪಾಯಿಂಟ್ ಒನ್ ಏನಿದೆಯಲ್ಲ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಈಗಿರುವಂತ ಜನರೇಷನ್ ಹೋದ್ರು ನೆಕ್ಸ್ಟ್ ಜನ್ರೇಷನ್ಗೆ ಏನಪ್ಪಾ ಅಂದ್ರೆ ಅಷ್ಟೇ ಜನ ಇರ್ತಾರೆ ಅಂದ್ರೆ ಇವಾಗ ಒಂದು ನೂರ ಜನ ತೀರ್ಕೊಂಡ್ರು ಏನು ಡಿಸಾಸ್ಟರ್ ಆಗಿ ನೆಕ್ಸ್ಟ್ ಕೂಡ ಅದನ್ನ ರೀಪ್ಲೇಸ್ ಮಾಡಕ್ಕೆ ಅಷ್ಟೇ ಜನ ಇರ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ ಸೊ ಇದನ್ನ ಹೇಳಿದ್ರು ಯಾರಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಭಾರತಿ ಪ್ರವೀಣ್ ಪವಾರ್ ಅವರು ವೆನೆಸ್ ಡೇ ಯಾರಿಗೆ ಹೇಳಿದಾರಲಿಮೆಂಟ್ ಗೆ ಹೇಳಿದ್ದಾರೆ ಸೊ ಓವರ್ ಆಲ್ ನಮ್ದು ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟು ಬಂದಿದೆ ಅಂದ್ರೆ ಟೂ ಪಾಯಿಂಟ್ ಒನ್ ಅಥವಾ ಅದಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇವರು ನ್ಯಾಷನಲ್ ಫ್ಯಾಮಿಲಿ ಸಮಿಟ್ ಗೆ ಅಡ್ರೆಸ್ ಮಾಡ್ಬೇಕಾರೆ ಏನ್ ಹೇಳಿದಾರಪ್ಪ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ದೇಶದೊಳಗೆ ಎಷ್ಟು ಅಡಿಷನಲ್ ಯೂಸರ್ಸ್ ಜಾಸ್ತಿ ಆಗಿದ್ದಾರೆ ಅಂದ್ರೆ ಒಂದೂವರೆ ಕೋಟಿ ಯೂಸರ್ಸ್ ಜಾಸ್ತಿ ಆಗಿದ್ದಾರೆ ಯಾವುದಕ್ಕೆ ಅಂದ್ರೆ ಮಾಡರ್ನ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಮಾಡರ್ನ್ ಕಾಂಟ್ರಸೆಪ್ಟಿವ್ ಅಂದ್ರೆ ಇಲ್ಲಿ ಕಾಂಟ್ರಾಸೆಪ್ಟಿವ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನೋಡ್ರಿ ಕಾಂಟ್ರಾಸೆಪ್ಟಿವ್ ಅಂದ್ರೆ ನಾವ್ ಏನಂತ ಕರಿಬಹುದು ಅಂದ್ರೆ ಗರ್ಭ ನಿರೋಧಕ ಅಂತ ಕರೀಬಹುದು ಸೊ ಕಾಂಟ್ರಾಸೆಪ್ಟಿವ್ ಅಂದ್ರೆ ಏನಂದ್ರೆ ಗರ್ಭ ನಿರೋಧಕ ಫಾರ್ ಎಕ್ಸಾಂಪಲ್ ಕಾಂಡಮ್ ಯೂಸ್ ಮಾಡೋದ್ರಿಂದ ಇರಬಹುದು ಅಥವಾ ಇನ್ ಬೇರೆ ಬೇರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡೋದಿರ್ಬೋದು ಈಗ ನಾವ್ ಎಷ್ಟು ಜನನ ಆಡ್ ಮಾಡಿದ್ವಿ ಅಂದ್ರೆ ಆ ಮೆಥಡ್ಗೆ ಒಂದೂವರೆ ಕೋಟಿ ಜನನ ಆಡ್ ಮಾಡಿದ್ವಿ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕಾಂಟ್ರಸೆಪ್ಟ್ ಮೆಥಡ್ ಯೂಸ್ ಮಾಡೋ ಮುಖ್ಯ ಉದ್ದೇಶ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಅಂದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ನೋಡ್ರಿ ಈಗ ಏನಪ್ಪಾ ಅಂದ್ರೆ ನಾವು ಪಾಸಿಟಿವ್ ಶಿಫ್ಟ್ ನೋಡ್ತಿದ್ವಿ ಏನಂದ್ರೆ ನಮ್ಮಲ್ಲಿ ಏನ್ ಇನ್ಫ್ಯಾಂಟ್ ಮೊಟಾಲಿಟಿ ಮತ್ತೆ ಮಾರ್ಬಿಡಿಟಿ ಇತ್ತಲ್ಲ ಅದು ಜಾಸ್ತಿ ಇತ್ತು ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇನ್ಫ್ಯಾಂಟ್ ಮೊಟಾಲಿಟಿ ಅಂದ್ರೆ ನವಜಾತ ಶಿಶುಗಳು ತೀರ್ಕೋತವಲ್ಲ ಸೊ ನೋಡ್ರಿ ಮುಂಚಿನ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾಕೆ ಜಾಸ್ತಿ ಮಕ್ಕಳನ್ನ ಹೆರ್ತಿದ್ರು ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಏನಂದ್ರೆ ಆಗ ಹುಟ್ಟಿದಂತ ಮಕ್ಕಳು ಒಂದಿಷ್ಟು ಕೆಳಗಡೆ ಅಥವಾ ಒಂದಿಷ್ಟು ಸಮಯದ ಕಾಲ ಇದ್ದು ಆಮೇಲೆ ಏನಾಗ್ತದಂದ್ರೆ ಯಾವ್ದೋ ಒಂದು ರೋಗಕ್ಕೆ ತುತ್ತಾಗಿ ತೀರ್ಕೋಬಹುದು ಈಗ ಒಂದು ಹತ್ತು ಜನ ಅವ್ರೇನಾದ್ರೂ ಮಕ್ಕಳಿಗೆ ಜನ್ಮವನ್ನು ನೀಡಿದ್ರೆ ಅದರಲ್ಲಿ ಒಂದ್ ಐದ್ ಜಾ ಆರ್ ಜನ ತೀರ್ಕೊಂಡು ಸಣ್ಣ ವಯಸ್ಸಿನಲ್ಲೇ ತೀರೋಗಿ ಹೋಗಿ ಎಷ್ಟಪ್ಪ ಅಂದ್ರೆ ಒಂದು ನಾಲ್ಕರಿಂದ ಐದ್ ಜನ ಉಳಿತಿದ್ರು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗಿನ ಗತ್ತ ಏನಪ್ಪ ಅಂದ್ರೆ ಒಂದರಿಂದ ಎರಡು ಜನಕ್ಕೆ ಸ್ಯಾಟಿಸ್ಫೈ ಆಗ್ತದಿಲ್ಲ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಕ್ಳಸ್ನ ಹೇರ್ತಿದ್ರಿ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ನವಜಾತ ಶಿಶು ಮರಣ ಅವಾಗೇ ಜಾಸ್ತಿ ಇತ್ತಲ್ಲ ಅದನ್ನ ತಪ್ಪಿಸಿ ತಮ್ಮ ಗೆ ಎಷ್ಟು ಬೇಕಲ್ಲ ಅಷ್ಟು ಉಳಿಸ್ಕೊಡ್ಸ್ಕೋತರ ಆತರ ಮಾಡ್ತಿದ್ರು ಬಟ್ ಇವಾಗ ಹೆಲ್ತ್ ಕೇರ್ ಫೆಸಿಲಿಟಿಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ಈಗ ಒಂದು ಅಥವಾ ಎರಡು ಮಕ್ಕಳಿದ್ರು ಸಾಕು ನಾವು ಏನಪ್ಪಾ ಅಂದ್ರೆ ಅದನ್ನ ಯಾವ್ದೇ ಕಂಡೀಷನ್ ಇದ್ರು ಕೂಡ ಉಳಿಸ್ಕೊಳ್ಳುವಂತ ಸ್ಟೇಜ್ಗೆ ಬಂದಿದೀವಿ ಸೊ ನೋಡ್ರಿ ಇದಾದ್ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ಇದೇನ್ ಶಿಫ್ಟ್ ಇದೆಲ್ಲ ತುಂಬಾ ಪಾಸಿಟಿವ್ ಆಗಿದೆ ಯಾಕಂದ್ರೆ ಆ ನೋಡ್ರಿ ನಾವು ಮುಂಚೆ ಸರ್ವೇನ ನೋಡಿದಾಗ ತ್ರೀ ಪಾಯಿಂಟ್ ಜೀರೋ ಸಮಥಿಂಗ್ ಇತ್ತು ಬಟ್ ಇವಾಗ ಆಲ್ಮೋಸ್ಟ್ ಟೂ ಪಾಯಿಂಟ್ ಒನ್ಗೆ ಬಂದಿದೆ ಅಂದ್ರೆ ಸೊ ನಮ್ಮ ಪಾಪ್ಯುಲೇನ್ ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡ್ರಿ ಮೊನ್ನೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನ ನಾವು ಸಂಡೇ ಒಂದು ಆರ್ಟಿಕಲ್ ಅನಲೈಸ್ ಮಾಡ್ಬೇಕಾರೆ ಸೊ ಆಲ್ಮೋಸ್ಟ್ ಏನ್ ಅಂದ್ರೆ ನಾವು ಎರಡ್ ಸಾವಿರದ ಅರವತ್ನಾಲ್ಕ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಹೈಯೆಸ್ಟ್ ಪಾಪ್ಯುಲೇಷನ್ ನ ರೀಚ್ ಆಗಿ ಎರಡ್ ಸಾವಿರದ ಒಂದೂರ ಹೊತ್ತಿಗೆ ಏನಪ್ಪ ಅಂದ್ರೆ ನಾವು ಸ್ಟೇಬಲ್ ಆಗ್ತೀವಿ ಅಂದ್ರೆ ಜನಸಂಖ್ಯಾ ನಿಯಂತ್ರಣದಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಸೊ ಈಗ ನಾವೇನಪ್ಪ ಅಂದ್ರೆ ಚೈನಾನ ಏನಪ್ಪಾ ಅಂದ್ರೆ ಇನ್ನೊಂದು ವರ್ಷದಲ್ಲಿ ನಾವೇನಂದ್ರೆ ಓವರ್ಟೇಕ್ ಮಾಡ್ತೀವಿ ಈಗ ನಾವು ನಂಬರ್ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಸ್ ಕಂಟ್ರಿ ಇದೀವಲ್ಲ ಅದು ಮೋಸ್ಟ್ ಪಾಪ್ಯುಲೇಸ್ಟ್ ಕಂಟ್ರಿ ಯಾವಾಗ ಆಗುತ್ತೆ ಅಂದ್ರೆ ಬೈ ದ ಎಂಡ್ ಆಫ್ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಸರ್ವೆ ಹೇಳಿದ್ದು ಸೊ ಆ ಕಂಡೀಷನ್ಸ್ ಅಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಇದೊಂದು ಉತ್ತಮ ಅಥವಾ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ಬೋದು ಜೊತೆಗೆ ನೋಡ್ರಿ ಏನು ಏನ್ ಅಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಅಂದ್ರೆ ಕೆಲವೊಂದಿಷ್ಟು ಜನರು ಇನ್ನೂ ಕೂಡ ಏನಪ್ಪ ಅಂದ್ರೆ ಯೂತ್ಸ್ ಆಗಿರೋದ್ರಿಂದ ಅವರಿಗೋಸ್ಕರ ನಾವ್ ಏನಂದ್ರೆ ಹೆಚ್ಚು ಹೆಚ್ಚು ಕಾನ್ಸಂಟ್ರೇಷನ್ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಟ್ರೆಡಿಷನಲಿ ನಾವ್ ಏನ್ ಫೋಕಸ್ ಮಾಡ್ತಿದ್ವಿ ಅಂದ್ರೆ ಸಪ್ಲೈ ಸೈಡ್ ಅನ್ನ ಫೋಕಸ್ ಮಾಡ್ತಿದ್ವಿ ಅಂದ್ರೆ ಯಾಕೆ ಈ ತರ ಆಗ್ತಿದೆ ಅಂತ ಇನ್ಮೇಲೆ ಏನ್ ಫೋಕಸ್ ಮಾಡ್ಬೇಕಂದ್ರೆ ಡಿಮ್ಯಾಂಡ್ ಸೈಡ್ ಅನ್ನ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ನೋಡೋದಾದ್ರೆ ಇದೇನ್ ರೀಪ್ಲೇಸ್ಮೆಂಟ್ ಲೆವೆಲ್ ಬಂದಿದೆ ಮತ್ತೆ ಪಾಪ್ಯುಲೇಷನ್ ಸ್ಟೆಬಿಲಿಗೆ ಸ್ಟೆಬಿಲಿಟಿಗೆ ನಾವೇನು ಯೋಚನೆ ಮಾಡಿದ್ವಲ್ಲ ಅದಕ್ಕೆ ಇದೊಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ದ ಸ್ಟ್ರೀಟ್ ಇನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನಾರೋಮಿಕ್ ವ್ಯೂ ಸೊ ಈಗ ಏನ್ ಮಾಡ್ತಿದಾರೆ ಗೂಗಲ್ ಏನ್ ಅಂದ್ರೆ ನಮ್ಮಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನಾರೋಮಿಕ್ ವ್ಯೂ ಇರ್ಲಿಲ್ಲ ಅಲ್ಲ ಅದನ್ನ ಲಾಂಚ್ ಮಾಡಿದೆ ಸೊ ನೋಡ್ರಿ ಹಿಂದೇನು ಒಂದ್ ಎರಡು ಸರಿ ಲಾಂಚ್ ಮಾಡಿದ್ರು ಬಟ್ ಅವಾಗ ಏನಾಗಿದೆ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಮತ್ತೆ ಅದರ್ ಏಜೆನ್ಸಿ ಸೆಕ್ಯೂರಿಟಿ ಕನ್ಸರ್ನ್ ಲಾಂಚ್ ಆಗಿಲ್ಲ ಏನ್ ಸ್ಟೇಟ್ ವ್ಯೂ ಬರುತ್ತಲ್ಲ ಸ್ಟ್ರೀಟ್ ವ್ಯೂ ಅದನ್ನ ಲಾಂಚ್ ಮಾಡಕ್ ಆಗಿದ್ದಿಲ್ಲ ಬಟ್ ಬುಧವಾರ ಏನ್ ಹೇಳಿದ್ರೆ ಅದು ಲಾಂಚ್ ಮಾಡಿದೆ ಯಾವ್ದಪ್ಪ ಅಂದ್ರೆ ಪಾಪ್ಯುಲರ್ ವ್ಯೂ ಫೀಚರ್ ಆದಂತ ಸ್ಟ್ರೀಟ್ ವ್ಯೂ ಅನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ ಸೊ ಇನ್ ಮೇಲಿಂದ ನಾವೇನ್ ಮಾಡಬಹುದು ಅಂದ್ರೆ ಗೂಗಲ್ ಅಲ್ಲಿ ಇಂಡಿಯಾದ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ಟ್ರೀಟ್ ವ್ಯೂ ನೋಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಲಾಂಚ್ ಮಾಡಿದಿಲ್ಲ ಅವಾಗ ಮುಂಚೆ ಲಾಂಚ್ ಮಾಡಿದಾಗ ಏನಾಗಿತ್ತಪ್ಪ ಅಂದ್ರೆ ಅದು ಪಾರ್ಟ್ನರ್ ಮಾಡ್ಕೊಂಡಿತ್ತೋ ಗೊತ್ತಿಲ್ಲ ಬಟ್ ಈ ಟೈಮ್ ಲಾಂಚ್ ಅದು ಎರಡು ಇಂಡಿಯನ್ ಫಾರ್ಮ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ ಯಾರಪ್ಪ ಅಂದ್ರೆ ಜೆನಿಸಿಸ್ ಇಂಟರ್ನ್ಯಾಷನಲ್ ಮತ್ತೆ ಟೆಕ್ ಮಹೀಂದ್ರ ಇವರಿಬ್ರು ಏನಪ್ಪ ಅಂದ್ರೆ ಮ್ಯಾಪಿಂಗ್ ಸೊಲ್ಯೂಷನ್ ಪ್ರೊವೈಡರ್ ಈ ಮ್ಯಾಪಿಗೆ ಏನ್ ಸೊಲ್ಯೂಷನ್ ಪ್ರೊವೈಡ್ ಮಾಡ್ಬೇಕಲ್ಲ ಅವ್ರು ಯಾರಪ್ಪ ಅಂದ್ರೆ ಜೆನಿಸಿಸ್ ಇಂಟರ್ನ್ಯಾಷನಲ್ ಮತ್ತೆ ಟೆಕ್ ಮಹೀಂದ್ರಾ ಸೊ ನೋಡ್ರಿ ನ್ಯಾಷನಲ್ ಜಿಯೋಸ್ಪೆಸಿಕಲ್ ಪಾಲಿಸಿ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇದೇನ್ ಮಾಡ ಲೋಕಲ್ ಕಂಪನೀಸ್ ಏನಿರ್ತಾವಲ್ಲ ಅವ್ರ ಏನ್ ಮಾಡಬಹುದಪ್ಪ ಅಂದ್ರೆ ಈ ತರದ ಡಾಟಾವನ್ನ ಕಲೆಕ್ಟ್ ಮಾಡಬಹುದು ಬಟ್ ಫಾರಿನ್ ಕಂಪನಿ ಕಲೆಕ್ಟ್ ಮಾಡಂಗಿಲ್ಲ ಬಟ್ ಫಾರಿನ್ ಫಾರ್ಮನ್ಸ್ ಏನ್ ಮಾಡಬಹುದು ಅಂದ್ರೆ ಈ ಲೋಕಲ್ ಡಾಟಾ ಕಲೆಕ್ಷನ್ ಮೂಲಕ ಅದನ್ನ ಲೈಸೆನ್ಸ್ ಮಲ್ಲಿ ಅವರ ಕಸ್ಟಮರ್ಸ್ಗೆ ಈ ದೇಶದಲ್ಲಿ ಕೊಡಬಹುದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗೂಗಲ್ ಅವರು ಈ ಡಾಟಾನ ಕಲೆಕ್ಟ್ ಆಗಲ್ಲ ಸೊ ಆ ಡಾಟಾನ ಯಾರು ಕಲೆಕ್ಟ್ ಮಾಡಬಹುದು ಅಂದ್ರೆ ಟೆಕ್ ಮಹೀಂದ್ರಾ ಮತ್ತೆ ಜೆನ್ಸಿಸ್ ಇಂಟರ್ನ್ಯಾಷನಲ್ ಅವರು ಕಲೆಕ್ಟ್ ಮಾಡಬಹುದು ಅದನ್ನ ಗೂಗಲ್ ಅವ್ರು ತಗೊಂಡು ಲೈಸೆನ್ಸ್ ಮಾಡಿಕೊಂಡು ನಮ್ಮಂತವ್ರಿಗೆ ಅಂದ್ರೆ ಬೇರೆ ಬೇರೆ ಈಗ ನಾನು ಬೆಂಗಳೂರಲ್ಲಿ ನನಗೆ ನನಗೆ ಕುತುಬ್ ಮಿನಾರದ್ದು ಸ್ಟ್ರೀಟ್ ವ್ಯೂ ಬೇಕಾಗಿತ್ತು ಸೊ ಅದನ್ನ ನೋಡಕ್ಕೆ ಏನ್ ಮಾಡೋದಂದ್ರೆ ಗೂಗಲ್ ಅವರು ಲೈಸೆನ್ಸ್ ಮಾಡಿ ಕೊಡೋದು ಸೊ ಇದನ್ನ ಯಾರು ಅಲೋ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಜಿಯೋ ಸ್ಪೆಸಿಕಲ್ ಜಿಯೋ ಸ್ಪೆಷಲ್ ಪಾಲಿಸಿ ಒಳಗೆ ಅಲೋ ಮಾಡಿದ್ದಾರೆ ಸೊ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ತೋರಿಸುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಒಂದ್ ಪ್ಲೇಸಿಗೆ ಹೋಗ್ಬಿಟ್ರೆ ಅಲ್ಲೇನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆಲ್ಲ ಅದನ್ನೆಲ್ಲ ತೋರಿಸುತ್ತೆ ಆಮೇಲೆ ನೋಡ್ರಿ ಈಗೇನು ಲೈಸೆನ್ಸ್ ಮಾಡಿದ್ರಲ್ಲ ಇದ್ರೊಳಗೆ ಎಷ್ಟು ಪಾರ್ಟ್ನರ್ಸ್ ಇದಾರಪ್ಪ ಅಂದ್ರೆ ಈಗ ಇವ್ರೆಸ್ ಕಿಲೋಮೀಟರ್ ನ ಕವರ್ ಮಾಡ್ತಿದ್ರೆ ಗೂಗಲ್ ಮ್ಯಾಪ್ಸ್ ಅವರು ಒನ್ ಪಾಯಿಂಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ನ ಕವರ್ ಮಾಡ್ತಿದ್ರೆ ಹತ್ತು ಸಿಟಿಯಲ್ಲಿ ಅಕ್ರಾಸ್ ಟೆನ್ ಸಿಟೀಸ್ ಇನ್ ಇಂಡಿಯಾ ಯಾವ್ಯಾವ್ದಪ್ಪ ಅಂದ್ರೆ ಬೆಂಗಳೂರು ಚೆನ್ನೈ ದುಬ್ ಮುಂಬೈ ಹೈದ್ರಾಬಾದ್ ಪುಣೆ ನಾಸಿಕ್ ವಡೋದರಾ ಅಹಮದ್ ನಗರ್ ಮತ್ತೆ ಅಮೃತ್ಸರ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಈಗ ಫಸ್ಟ್ ಟೆನ್ ಸಿಟೀಸ್ಗೆ ಬರ್ತಾ ಇದೆ ಸೊ ನೆಕ್ಸ್ಟ್ ಏನ್ ಮಾಡ್ತಿದಾರೆ ಅಂದ್ರವ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಇನ್ನು ಐವತ್ತು ಸಿಟಿನ ಆಡ್ ಮಾಡೋಣ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪಾ ಅಂದ್ರೆ ಒನ್ ಮಿಲಿಯನ್ ಯೂನಿಕ್ ಕಿಲೋಮೀಟರ್ ಕೂಡ ಕವರ್ ಮಾಡೋಣ ಇನ್ನು ಎಷ್ಟು ದಿನದೊಳಗೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳೊಳಗೆ ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಇನ್ನೂ ಒಂದು ಅಡಿಷನಲ್ ಫೀಚರ್ ಏನಪ್ಪ ಅಂದ್ರೆ ಕಂಪ್ನಿ ಏನ್ ಮಾಡಿದೆ ಅಂದ್ರೆ ಅನೌನ್ಸ್ ಮಾಡಿದೆ ಯಾರು ಲೋಕಲ್ ಟ್ರಾಫಿಕ್ ಅಥಾರಿಟೀಸ್ ಇದಾರಲ್ಲ ನಾವು ಅವ್ರ ಜೊತೆಗೆ ಏನ್ ಮಾಡ್ಕೋತೀವಪ್ಪ ಅಂದ್ರೆ ಟೈಅಪ್ ಮಾಡ್ಕೊಂಡು ಈ ಟ್ರಾಫಿಕ್ ಅಥವಾ ರೋಡ್ ಸೇಫ್ಟಿನ ಜಾಸ್ತಿ ಮಾಡಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಟ್ರಾಫಿಕ್ ಕನ್ಸಂಪ್ಷನ್ ಖಾಲಿ ಕಮ್ಮಿ ಮಾಡ್ತೀವಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ಏನಾಗುತ್ತೆ ಅಂದ್ರೆ ಬಹಳ ಜನಕ್ಕೆ ಬೇರೆ ಕಡೆಯಿಂದ ಹೋದವ್ರಿಗೆ ಏನಪ್ಪ ಅಂದ್ರೆ ಶಾರ್ಟ್ ಕಟ್ ರೂಟ್ಸ್ ಗೊತ್ತಿರಲ್ಲ ಸೊ ಗೂಗಲ್ ಮ್ಯಾಪ್ಸ್ ಅಲ್ಲಿ ಏನಪ್ಪ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಟ್ರಾಫಿಕ್ ರಶ್ ಇದ್ರೆ ಅಲ್ಲಿ ತೋರಿಸುತ್ತೆ ಇದು ರೆಡ್ ಲೈನ್ ಇದೆ ಅಂತ ಸೊ ಆಲ್ಟರ್ನೇಟಿವ್ ಹಾದಿ ಕೂಡ ತೋರಿಸೋದ್ರಿಂದ ನೀವ್ ಏನ್ ಮಾಡ್ತೀರ ಅಂದ್ರೆ ಆ ಆಲ್ಟರ್ನೇಟಿವ್ ರೂಟ್ ಇಂದ ಹೋಗೋದ್ರಿಂದ ಅಲ್ಲಿ ನಿಮ್ಮ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ರೋಡ್ ಸೇಫ್ಟಿನೂ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಲೋಕಲ್ ಟ್ರಾಫಿಕ್ ಪೊಲೀಸ್ ಯಾರು ಇದಾರಲ್ಲ ಅವ್ರ ಜೊತೆಗೆ ನಾವು ಟೈಅಪ್ ಅನ್ನ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಥೌಸಂಡ್ಸ್ ಆಫ್ ವಿಲೇಜಸ್ ಟು ಗೆಟ್ ಫೋರ್ ಜಿ ಕವರ್ ಇಲ್ಲಿ ನೋಡ್ರಿ ಆ ಎಷ್ಟೋ ಥೌಸಂಡ್ ವಿಲೇಜಸ್ ಗೆ ಏನಪ್ಪ ಅಂದ್ರೆ ಈಗ ಫೋರ್ ಜಿ ಕವರ್ ಇಲ್ಲಲ್ಲ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಫೋರ್ ಜಿ ಕವರೇಜ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಡಿಸೈಡ್ ಮಾಡಿದವರು ಯಾರಪ್ಪ ಅಂದ್ರೆ ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟ್ ಅವರು ಡಿಸೈಡ್ ಮಾಡಿದ್ದಾರೆ ಈಗ ಎಷ್ಟೊಂದು ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಫೋರ್ ಜಿ ಕವರೇಜ್ ಇಲ್ಲಲ್ಲ ಅಲ್ಲಿ ಫೋರ್ ಜಿ ಕವರೇಜ್ ಕೊಡಕ್ಕೆ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ ಸೊ ಇದ್ರಲ್ಲಿ ಎಷ್ಟು ಏರಿಯಾಸ್ ಇರೋ ಅಂದ್ರೆ ಟ್ವೆಂಟಿ ಫೋರ್ ಥೌಸಂಡ್ ಸಿಕ್ಸ್ ಏಟಿ ಸಿಕ್ಸ್ ಏಟಿ ಏರಿಯಾಸ್ ಅನ್ಕವರ್ಡ್ ಟು ಗೆಟ್ ಅ ಹೈ ಸ್ಪೀಡ್ ಇಂಟರ್ನೆಟ್ ಸೊ ನೋಡ್ರಿ ವೆನೆಸ್ ಡೇ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಯಾರ್ ಚೇರ್ ಮಾಡಿದ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಚೇರ್ ಪರ್ಸನ್ ಆದಂತವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಫೋರ್ ಜಿ ಮೊಬೈಲ್ ಸರ್ವಿಸ್ ಅನ್ನ ಅನ್ಕವರ್ಡ್ ವಿಲೇಜ್ ಅಂದ್ರೆ ಯಾವ್ದ್ರಲ್ಲಿ ಈಗ ಫೋರ್ ಜಿ ಕನೆಕ್ಟಿವಿಟಿ ಇಲ್ಲ ಅಂತ ವಿಲೇಜಸ್ ನಾವೇನಂತ ಕರಿತೀವಿ ಅಂದ್ರೆ ಅನ್ಕವರ್ಡ್ ಎಲ್ಲಿ ಕವರೇಜ್ ಆಗಿರಲಲ್ಲ ಅದನ್ನ ಅನ್ಕವರ್ಡ್ ಅಂತ ಕರಿತೀವಿ ಹಂತಲ್ಲಿ ನಾವು ಫೋರ್ ಜಿ ಕನೆಕ್ಟ್ ಅನ್ನ ಕೊಡೋಣ ಅಂತ ಹೇಳಿ ಅದಕ್ಕೆ ಎಷ್ಟು ಅಮೌಂಟ್ ಅನ್ನ ಇಟ್ಟಿದಾರಪ್ಪ ಅಂದ್ರೆ ಈಗ ತೆಗೆದು ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಒನ್ ಸಿಕ್ಸ್ ಕ್ರೋಡ್ ರುಪೀಸ್ ನ ಇಟ್ಟಿದ್ದಾರೆ ಸೊ ನೋಡ್ರಿ ಈ ಪ್ರಾಜೆಕ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಹೈ ಸ್ಪೀಡ್ ಡಾಟಾ ಕೊಡ್ತಾರೆ ಜೊತೆಗೆ ಏನಪ್ಪಾ ಅಂದ್ರೆ ಎಷ್ಟು ಹಳ್ಳಿಗಳಿಗೆ ಕೊಡ್ತಾರೆ ಅಂದ್ರೆ ಇಪ್ಪತ್ತ್ ಸಾವಿರದ ಆರ್ನೂರ ಎಂಬತ್ತು ಹಳ್ಳಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಡಿಷನಲಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಆರ್ ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತು ಹಳ್ಳಿಗಳಲ್ಲಿ ಈಗೇನು ಟೂ ಜಿ ತ್ರೀ ಜಿ ಕನೆಕ್ಷನ್ ಇದೆಯಲ್ಲ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಆ ಸರ್ವಿಸ್ ಅನ್ನ ಮಾಡಿ ಫೋರ್ ಜಿ ಕನೆಕ್ಟಿವಿಟಿ ಮಾಡ್ತಾರೆ ಜೊತೆಗೆ ಏನಪ್ಪಾ ಅಂದ್ರೆ ಪ್ರೊಜೆಕ್ಟ್ ಅಲ್ಲಿ ಒಂದು ಇನ್ಕ್ಲೂಷನ್ಸ್ ಇದೆ ಏನಪ್ಪಾ ಅಂದ್ರೆ ಈ ಇಪ್ಪತ್ತು ಪರ್ಸೆಂಟ್ ಹಳ್ಳಿಗಳನ್ನ ಇನ್ಕ್ಲೂಡ್ ಮಾಡೋದು ಅಡಿಷನಲ್ ಹಳ್ಳಿಗಳನ್ನ ಯಾವ್ದೋಸ್ಕರಪ್ಪ ಅಂದ್ರೆ ರಿಹಾಬಿಲಿಟೇಷನ್ ಅವ್ರನ್ನ ಆ ಸ್ಥಳದಿಂದ ಬೇರೆ ಕಡೆಗೆ ಸೆಟಲ್ಮೆಂಟ್ ಮಾಡೋದು ಅಥವಾ ಬೇರೆ ಕಡೆಗೆ ಸ್ಥಾಪಿಸೋದು ಅಥವಾ ಸೆಟಲ್ಮೆಂಟ್ ಮಾಡೋದು ನ್ಯೂ ಸೆಟಲ್ಮೆಂಟ್ಸ್ ಮತ್ತೆ ವಿಡ್ರಾವಲ್ ಆಫ್ ಸರ್ವಿಸ್ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಪ್ರೊಜೆಕ್ಟ್ ಅನ್ನ ಯಾರು ಎಕ್ಸಿಕ್ಯೂಟ್ ಮಾಡ್ತಾರಂದ್ರೆ ಸೊ ನೋಡ್ರಿ ಈ ಪ್ರೊಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆದಂತ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅವರು ಈ ಪ್ರೊಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು ಸ್ಲೋ ಯಾವ ಸ್ಲೋಗನ್ ಒಳಗಪ್ಪ ಅಂದ್ರೆ ಆತ್ಮ ನಿರ್ಭರತಾ ಭಾರತ್ ಅಂದ್ರೆ ಮೇಡ್ ಇನ್ ಇಂಡಿಯಾ ಭಾರತದಲ್ಲಿ ನಿರ್ಮಿಸೋಣ ಅನ್ನೋ ಒಂದು ಸ್ಲೋಗನ್ ಅಲ್ಲಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅವರು ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಿದ್ದಾರೆ ಇದಕ್ಕೋಸ್ಕರ ಯಾರು ಫಂಡ್ ಮಾಡ್ತಾರಪ್ಪ ಅಂದ್ರೆ ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ ಫಂಡ್ ಅವರು ಇದಕ್ಕೆ ಫಂಡ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ ಎಷ್ಟಿದೆ ಅಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಒನ್ ತ್ರೀ ಒನ್ ಸಿಕ್ಸ್ ಕ್ರೋ ರುಪೀಸ್ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇದ್ರೊಳಗೆ ಏನೇನ್ ಇದೆಯಾ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನ್ ಇನ್ಫ್ರಾಸ್ಚರ್ ಬೇಕಲ್ಲ ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಜೊತೆಗೆ ಐದು ವರ್ಷ ಆಪರೇಟ್ ಮಾಡಕ್ಕೆ ಏನ್ ಎಕ್ಸ್ಪೆನ್ಸಸ್ ಬೇಕಲ್ಲ ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಡೆಲಿವರಿ ಏನೇನ್ ಇ ಗವರ್ನೆನ್ಸ್ ಸರ್ವಿಸ್ ಇದೆಯಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಸಿಗಲ್ಲ ಅದು ಸಿಗುತ್ತೆ ಜೊತೆಗೆ ಬ್ಯಾಂಕಿಂಗ್ ಸರ್ವಿಸ್ ಸಿಗಲ್ಲ ಆ ಸರ್ವಿಸ್ ಸಿಗುತ್ತೆ ಮೆಡಿಸಿನ್ಸ್ ಸರ್ವಿಸ್ ಸಿಗುತ್ತೆ ಟೆಲಿ ಎಜುಕೇಶನ್ ಸರ್ವಿಸ್ ಸಿಗುತ್ತೆ ಅಂದ್ರೆ ಟೆಲಿ ಎಜುಕೇಶನ್ಸ್ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಮೂಲಕ ಟೆಲಿಮೆಡಿಸಿನ್ಸ್ ಅಂದ್ರೆ ಯಾರೋ ಡಾಕ್ಟರ್ ಎಲ್ಲೋ ಕೂತು ನಮ್ಗೆ ಹೇಳ್ತಿರ್ತಾರೆ ಈ ಪ್ರೊಸೀಜರ್ ಮಾಡ್ರಿ ಅಂತ ನಾವಿಲ್ಲೇ ಕೂತ್ಕೊಂಡು ಆ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡೋದು ಟೆಲಿ ಮೆಡಿಸಿನ್ ಅಂತ ಕರಿತ್ವಿ ಆ ತರದ ಸರ್ವಿಸ್ ಈಗೇನು ಸಿಗಲ್ಲ ಅಂದ್ರೆ ಕರೆಂಟ್ಲಿ ಎಲ್ ಎಲ್ ಫೋರ್ ಜಿ ಕನೆಕ್ಟಿವಿಟಿ ಅಲ್ಲಿ ಟೆಲಿ ಮೆಡಿಸಿನ್ ಮತ್ತೆ ಟೆಲಿ ಎಜುಕೇಶನ್ ಸರ್ವಿಸ್ ಸಿಗಲ್ಲ ಅಂತ ಸರ್ವಿಸ್ ಕೂಡ ಅವೈಲೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಮೊಬೈಲ್ ಬ್ರ್ಯಾಂಡ್ ಬ್ರಾಡ್ ಬ್ಯಾಂಡ್ ಮತ್ತೆ ಬ್ರಾಡ್ಬ್ಯಾಂಡ್ ಇಂದ ಏನಾಗತ್ತಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗುತ್ತೆ ರೂರಲ್ ಏರಿಯಾದಲ್ಲಿ ಅಂತ ಹೇಳಿದ್ದಾರೆ ಓವರ್ ಆಲ್ ನೋಡದ್ರೆ ನೋಡೋದಾದ್ರೆ ಈ ಫೋರ್ ಜಿ ಕನೆಕ್ಟಿವಿಟಿ ಮಾಡೋದ್ರಿಂದ ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಕೂಡ ಫೋರ್ ಜಿ ಕವರೇಜ್ ಇಲ್ಲ ಅಲ್ಲಿ ಫೋರ್ ಜಿ ಕವರೇಜ್ ಸಿಗುತ್ತೆ ಮತ್ತೆ ಎಷ್ಟೋ ಜನಕ್ಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಡೆ ಎಜುಕೇಶನ್ ಗೆ ಅಫೋರ್ಡೆಬಲ್ ಮಾಡಕ್ಕಾಗಲ್ಲ ಅಂತವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಮೂಲಕ ಅವ್ರ ಮನೇಲೆ ಕೂತು ಕಲಿಬಹುದಂತ ಹೇಳ್ಬೋದಾಗಿದೆ ಜೊತೆಗೆ ನೋಡ್ರಿ ಈಗ ಇನ್ನೊಂದು ಪ್ಯಾಂಡಮಿಕ್ ತರದ ಸಿಚುವೇಶನ್ ಆದಾಗ ಎಜುಕೇಶನ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಆಪ್ ಮೂಲಕ ಹೇಳ್ತಾರೆ ಅಥವಾ ಡಿಸ್ಟನ್ಸ್ ಲರ್ನಿಂಗ್ ಎಜುಕೇಶನ್ ಮೂಲಕ ಕಲಿಸ್ತಾರೆ ಆ ಟೈಮಲ್ಲಿ ಕೂಡ ಏನಪ್ಪ ಅಂದ್ರೆ ಈ ತರದ ನೆಟ್ವರ್ಕ್ ಇರೋದ್ರಿಂದ ಆ ಹಳ್ಳಿ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದ್ರೆ ಶಿಕ್ಷಣದಿಂದ ವಂಚಿತರ ಆಗಲ್ಲ ಅಂತ ಹೇಳ್ಬಹುದು ಸೊ ಅದೇ ತರ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಪಂದ್ರೆ ಸೆಂಟರ್ ಟು ಅಮೆಂಡ್ ವೇರ್ ಹೌಸಿಂಗ್ ಆಕ್ಟ್ ಅಂದ್ರೆ ಈಗೇನು ಕೇಂದ್ರ ಸರ್ಕಾರದವ್ರು ಇದಾರಲ್ಲ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ವೇರ್ ಹೌಸಿಂಗ್ ಆಕ್ಟ್ ವೇರ್ ಹೌಸ್ ಅಂದ್ರೆ ಉಗ್ರಾಣಗಳು ಸೊ ನೋಡ್ರಿ ಇಲ್ಲಿ ವೇರ್ ಹೌಸ್ ಅಂದ್ರೆ ಏನಪ್ಪಾ ಅಂದ್ರೆ ಉಗ್ರಾಣಗಳಂತ ಹೇಳ್ಬೋದು ಈ ಉಗ್ರಾಣಗಳ ಏನ್ ಕಾನೂನು ಇದೆಯಲ್ಲ ಅದನ್ನ ಅಮೆಂಡ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಇದನ್ನ ಹೇಳಿದವರು ಯಾರಪ್ಪ ಅಂದ್ರೆ ಯೂನಿಯನ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಇದನ್ನ ಸಜೆಶನ್ ಅನ್ನ ಕೊಟ್ಟಿದ್ದಾರೆ ಯಾವ್ದಕ್ಕಂದ್ರೆ ವೇರ್ ಹೌಸಿಂಗ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ರೆಗ್ಯುಲೇಷನ್ ಆಕ್ಟ್ ಟೂ ತೌಸಂಡ್ ಸೆವೆನ್ ಗೆ ನಾವು ಅಮೆಂಡ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಆಫಿಷಿಯಲ್ ಮಿನಿಸ್ಟರ್ ಒಳಗೆ ಏನ್ ಹೇಳಿದಾರಪ್ಪ ಅಂದ್ರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಬೇಕು ನೀವು ಯಾವ್ದಾದ್ರು ಗೋಡ್ ನಡೆಸಿದ್ರೆ ಅದಕ್ಕೋಸ್ಕರ ಏನ್ ರೆಜಿಸ್ಟ್ರೇಷನ್ ಮಾಡಿಸಬೇಕಲ್ಲ ಅದೇನಾಗತ್ತಪ್ಪ ಅಂದ್ರೆ ಕಂಪಲ್ಸರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಅದಕ್ಕೋಸ್ಕರ ಏನ್ ಮಾಡೋದಂದ್ರೆ ಫೆನಾಲ್ಟಿ ರೈಸ್ ಮಾಡೋದು ಈಗ ಏನಿದೆ ಅಂದ್ರೆ ಜೈಲ್ ಟರ್ಮ್ ಇದೆಯಲ್ಲ ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ಪನಿಷ್ಮೆಂಟ್ ಗೆ ಪೆನಾಲ್ಟಿ ಅನ್ ಮಾತ್ರ ಹಾಕೋದು ಜೈಲ್ ಟರ್ಮ್ ಏನು ಮಾಡೋದಪ್ಪ ಅಂದ್ರೆ ಜೈಲ್ ಟೈಮ್ ಬದ್ಲಿ ಬರ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ಪೆನಾಲ್ಟಿ ಹಾಕೋದು ಇದರಿಂದ ಜಾಸ್ತಿ ಜಾಸ್ತಿ ದುಡ್ಡು ಖರ್ಚಾಗೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅವರು ಇಮ್ಯಾಜಿನೇಷನ್ ಮಾಡಿದರೆ ಜೊತೆ ನೋಡ್ರಿ ಈಗ ಏನಿದೆಯಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ವೇರ್ ಹೌಸಿಂಗ್ ಡೆವಲಪ್ಮೆಂಟ್ ಮತ್ತೆ ರೆಗ್ಯುಲೇಷನ್ ಅಥಾರಿಟಿ ಪ್ರಕಾರ ಏನಪ್ಪ ಅಂದ್ರೆ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆಪ್ಷನಲ್ ಇದೆ ಫಾರ್ ಎಕ್ಸಾಂಪಲ್ ಯಾವತರ ಆಪ್ಷನಲ್ ಅಪ್ಪ ಅಂದ್ರೆ ಈಗ ನೋಡ್ರಿ ಪ್ರೈವೇಟ್ ಅಲ್ಲೂ ಕೆಲವೊಂದಿಷ್ಟು ಉಗ್ರಾಣಗಳು ಇರ್ತವೆ ಪಬ್ಲಿಕ್ ಉಗ್ರಾಣಗಳು ಉಗ್ರಣಗಳಿರ್ತಾವೆ ಪಬ್ಲಿಕ್ ಉಗ್ರಣ ಇದ್ದು ಸರ್ಕಾರದ ಸರ್ಕಾರದ ಉಗ್ರಹಗಳಿರ್ತಾವೆ ಅವಂತೂ ಎಲ್ಲರಿಗೆ ರೈತರಿಗೆ ಗೊತ್ತೇ ಇರುತ್ತೆ ಬಟ್ ಪ್ರೈವೇಟ್ ಉಗ್ರಣಗಳು ಯಾರಿಗೂ ಗೊತ್ತಿರಲ್ಲ ಅಂತ ಉಗ್ರಾಣಗಳು ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಉಗ್ರಾಣಗಳು ಖಾಲಿ ಇದೆ ಹಾಗಾಗಿ ಏನ್ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಸ್ಟಾಕ್ ಏನಾದ್ರೂ ಇದೆ ಅಥವಾ ರೈತರ ಹತ್ರ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ಬೆಳೆದ ಬೆಳೆ ಏನಾದ್ರು ಇದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಬಂಪರ್ ಕ್ರಾಫ್ಟ್ ಬರುತ್ತೆ ಸೊ ಬಂಪರ್ ಕ್ರಾಪ್ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಲ್ಲ ಅದಕ್ಕಿಂತ ಇಲ್ಡಿ ಜಾಸ್ತಿ ಸಿಗುತ್ತೆ ಅವಾಗ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಈ ಕ್ರಾಪ್ ಅನ್ನ ಎಲ್ಲಿ ಸ್ಟೋರ್ ಮಾಡಿಡೋದು ಅಥವಾ ಈ ಬೇಳೆ ಕಾಳುಗಳನ್ನ ಎಲ್ಲಿ ಸ್ಟೋರ್ ಮಾಡಿಡೋದು ಯಾಕಂದ್ರೆ ಮನೇಲಿ ಜಾಗ ಇರಲ್ಲ ಅಷ್ಟು ಆ ಊರಲ್ಲಿರೋ ಉಗ್ರಣಗಳಲ್ಲಿ ಇಡ್ಬೇಕಂದ್ರು ಕೂಡ ಅಲ್ಲಿ ಅಂದ್ರೆ ಅದು ಫಿಲ್ ಆಗಿರುತ್ತೆ ಅಂತ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಪ್ರೈವೇಟ್ ಉಗ್ರಾಣಗಳು ಪ್ರೈವೇಟ್ ಉಗ್ರಾಣಗಳಲ್ಲಿ ನೀವು ಹೋಗಿ ಅಂದ್ರೆ ಈ ಬೆಳೆಗಳನ್ನ ಸ್ಟಾಕ್ ಮಾಡಿಡ್ಬೋದು ಮತ್ತೆ ಬೆಲೆ ಬಂದಾಗ ಅದನ್ನ ಮಾರ್ಕೋಬಹುದು ಈಗ ಏನಂದ್ರೆ ಬಂಪರ್ ಕ್ರಾಪ್ ಅಂತ ನೋಡ್ರಿ ಏನಾಗುತ್ತೆ ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ ಹಾಗಾಗಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಹಾಗಾಗಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಪ್ರೈಸ್ ಏನಿರುತ್ತೆ ರೇಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಈ ವೇರ್ ಹೌಸ್ ಅಲ್ಲಿ ಇಡೋದ್ರಿಂದ ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಪ್ರೈಸ್ ಬಂದಾಗ ಅಂದ್ರೆ ಆ ಬೆಲೆ ಆಗ ಬೆಳೆಗೆ ಬೆಲೆ ಬಂದಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೋಬಹುದು ಅದಕ್ಕೋಸ್ಕರ ಏನಂದ್ರೆ ಮುಂಚೆ ಈ ವೇರ್ ಹೌಸಿಂಗ್ ಮತ್ತೆ ವೇರ್ ಹೌಸಿಂಗ್ ಡೆವಲಪ್ಮೆಂಟ್ ಮತ್ತೆ ರೆಗ್ಯುಲೇಷನ್ ಅಥಾರಿಟಿ ಒಳಗೆ ಏನಿದು ವೇರ್ ಹೌಸ್ ಅಂದ್ರೆ ಉಗ್ರಾಣಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆಪ್ಷನಲ್ ಇತ್ತಲ್ಲ ಈಗ ಮ್ಯಾಂಡೇಟರಿ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ರು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೇಬೇಕು ಇದರಿಂದ ಏನಪ್ಪಾ ಅಂದ್ರೆ ರೈತರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗುತ್ತೆ ಅವರು ಒನ್ ಟೂ ತ್ರೀ ಮೂರು ಉಗ್ರಾಣಗಳಲ್ಲಿ ಯಾವ್ದು ಬೇಕಾದ್ರಲ್ಲೂ ಅವರು ಹೋಗಿ ಏನಪ್ಪಾ ಅಂದ್ರೆ ಅವರ ಬೆಳೆಗಳನ್ನ ಸ್ಟೋರ್ ಮಾಡ್ಕೋಬಹುದು ಆಮೇಲೆ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಗೆ ಕೆಲವೊಂದಿಷ್ಟು ಪವರ್ಸ್ ಇದೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕ್ಲಾಸ್ ಆಫ್ ವೇರ್ ಹೌಸ್ ಅನ್ನ ಈ ರೆಜಿಸ್ಟ್ರೇಷನ್ ಇಂದ ಹೊರಗಡೆ ಇರಬಹುದು ಅಂತ ಪವರ್ ಸಾರಿಗೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದೇನು ಆಕ್ಟ್ ಇದೆಯಲ್ಲ ಯಾವ್ದಪ್ಪ ಅಂದ್ರೆ ವೇರ್ ಹೌಸಿಂಗ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅಥಾರಿಟಿ ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರೆ ಎರಡ್ ಸಾವಿರದ ಎಸ್ಟಾಬ್ಲಿಷ್ ಅಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಇದರ ಮುಖ್ಯ ಉದ್ದೇಶ ಏನ್ ನೋಡ್ರಿ ಸೈಂಟಿಫಿಕ್ ಸ್ಟೋರೇಜ್ ಬೈಸ್ ಪ್ರಿಸ್ಕ್ರೈಬಿಂಗ್ ಇನ್ಫ್ರಾಚರಲ್ ಪ್ರೊಸೀಜರಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಈಗೇ ನೀವು ಕೂಡಿಡ್ತೀರಾ ಅಥವಾ ಉಗ್ರಾಣದಲ್ಲಿ ಕೂಡಿಡ್ತಿರ್ಲಿಲ್ಲ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಸೈಂಟಿಫಿಕ್ ಆಗಿ ಮತ್ತೆ ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಮೂಲಕ ಏನಂದ್ರೆ ನಿಮ್ಮ ಬೆಳೆಗಳು ನೋಡ್ಕೊಳ್ಳೋದು ಹಾಳಾಗ್ದಾರಂಭದೇನಪ್ಪ ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೇರ್ ಹೌಸ್ ಅನ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಟೈಮ್ ಅಲ್ಲಿ ವೇರೇಷ್ ವೇರ್ ಹೌಸ್ ಆಕ್ಟ್ ಏನಾರ ಅಮೆಂಡ್ಮೆಂಟ್ ಮಾಡ್ತಿದ್ರಲ್ಲಿ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರೈತರಿಗೆ ಈ ಉಗ್ರಾಣಗಳ ಆಕ್ಸೆಸ್ ಜಾಸ್ತಿ ಸಿಗ್ಲಿ ಅವರು ಬೆಳೆದಂತ ಬೆಳೆ ಬೆಳೆಗಳಿಗೆ ಈಗ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅಂದ್ರೂ ಕೂಡ ಅವರು ಅದನ್ನ ಉಗ್ರಾಣದಲ್ಲಿ ಸ್ಟಾಕ್ ಮಾಡಿ ಬೆಲೆ ಬಂದಾಗ ಮಾರ್ಕೋಬೇಕು ಅದಕ್ಕೋಸ್ಕರ ಏನು ಉಗ್ರಾಣಗಳು ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಈ ವೇರ್ ಹೌಸ್ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಆ ನೆಕ್ಸ್ಟ್ ಆರ್ಟಿಕಲ್ ಬಂದೇನಪ್ಪ ಅಂದ್ರೆ ಲೋಕಸಭೆಯೊಳಗೆ ಇನ್ನೊಂದು ಬಿಲ್ ಪಾಸ್ ಮಾಡಿದ್ದಾರೆ ಯಾವ್ದಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಎಲ್ಲಿ ಪಾಸ್ ಮಾಡಿದಾರೆ ಅಂದ್ರೆ ಲೋಕಸಭೆಯೊಳಗೆ ಪಾಸ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ವೆನಸ್ ಡೇ ಬಿಲ್ ಅನ್ನ ಪಾಸ್ ಮಾಡಿದ್ರೆ ಇದೇನಪ್ಪ ಅಂದ್ರೆ ಸ್ಟಾಟ್ಯೂಚರಿ ಫ್ರೇಮ್ ವರ್ಕ್ ಕೊಡೋದು ಯಾವ್ದಕ್ ಅಂದ್ರೆ ಇದೇ ಆಂಟಿ ಡೋಪಿಂಗ್ ಈ ಏಜೆಂಟ್ಸ್ ಇದಾವಲ್ಲ ಅದಕ್ಕೋಸ್ಕರ ಒಂದು ಸ್ಟಾಚ್ಯುಚರಿ ಫ್ರೇಮ್ ವರ್ಕ್ ಅನ್ನ ಕೊಡೋದು ಅಂದ್ರೆ ಒಂದು ಸ್ಟಾಟ್ಯುಚರಿ ಬಾಡಿನ ಎಸ್ಟಾಬ್ಲಿಷ್ ಮಾಡಕ್ಕೆ ಸೊ ಅದಕ್ಕೋಸ್ಕರ ಈ ಲೆಜಿಸ್ಲೇಷನ್ ತಗೊಂಡ್ ಬಂದಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಒಳಗೆ ಏನ್ ಡೋಪಿಂಗ್ ಆಗುತ್ತಲ್ಲ ಸೊ ಡೋಪಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಡ್ರಗ್ಸ್ ತೊಗೊಂಡು ಕೆಲವರು ಆಟ ಆಡ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡೋಪಿಂಗ್ ಅಂತ ಕರಿತೀವಿ ಆಂಟಿ ಡೋಪಿಂಗ್ ಟೆಸ್ಟ್ ಅಂದ್ರೆ ಅವರು ರಕ್ತ ಅಥವಾ ಅವರ ಯೂರಿನ್ ಅನ್ನ ತಗೊಂಡು ಅದರಲ್ಲಿ ಏನಪ್ಪ ಅಂದ್ರೆ ಈ ಡ್ರಗ್ಸ್ ಇದೆಯಾ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಆಂಟಿ ಡೋಪಿಂಗ್ ಟೆಸ್ಟ್ ಅಂತ ಕರಿತೀವಿ ಆಲ್ರೆಡಿ ಏನಪ್ಪ ಅಂದ್ರೆ ನಮ್ಮ ಹತ್ರ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದೆ ಕೂಡ ಅದು ಕೂಡ ಏನಪ್ಪಾ ಅಂದ್ರೆ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಿದೆ ಯಾವ ತರ ಆಂಟಿ ಡೋಪಿಂಗ್ ಮೆಜರ್ಸ್ ತಗೋಬೇಕಲ್ಲ ಆಸ್ ಪರ್ ದ ಏನಪ್ಪ ಅಂದ್ರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಪ್ರಕಾರ ಅದ್ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಲೆಜಿಸ್ಲೇಷನ್ ಮಾಡೋದ್ರಿಂದ ಅದಕ್ಕಿನ್ನೂ ಕೂಡ ಹೆಚ್ಚಿನ ಪವರ್ ಅನ್ನ ನಾವು ಕೊಡಬಹುದು ಇನ್ನು ಕೂಡ ಏನಪ್ಪಾ ಅಂದ್ರೆ ಎಫಿಷಿಯಂಟ್ ಆಗಿ ಕೆಲಸ ಮಾಡಬಹುದು ಅಂತ ಲೆಜಿಸ್ಲೇಷನ್ ನ ಪಾಸ್ ಮಾಡಿದ್ದಾರೆ ಸೊ ಇದನ್ನ ಹೋದ ವರ್ಷನೇ ಇಂಟ್ರಡ್ಯೂಸ್ ಮಾಡಿದ್ರು ಯಾರಪ್ಪ ಅಂದ್ರೆ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಅಂತ ಅನುರಾಗ್ ಠಾಕೂರ್ ಅವರು ಹೊಸದಾಗಿ ಇನ್ನೊಂದು ಏಜೆನ್ಸಿನ ಕ್ರಿಯೇಟ್ ಮಾಡ್ತಿದ್ದಾರೆ ಯಾವ್ದಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಆಂಟಿ ಡೋಪಿಂಗ್ ಸೊ ನೋಡ್ರಿ ಹೊಸ ಏಜೆನ್ಸಿ ಯಾವ್ದು ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಆಂಟಿ ಡೋಪಿಂಗ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸ್ಪೆಷಲಿ ಯಾವ್ದಕ್ಕಂದ್ರೆ ಸ್ಪೋರ್ಟ್ಸ್ ಗೆ ಅಂತ ಹೇಳ್ತಿದ್ದಾರೆ ಸೊ ಇದೊಂದೇನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಪರ್ಸನಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದು ಬಿಲ್ ಒಳಗೆ ನೋಡೋದಾದ್ರೆ ಇದೇನ್ ಮಾಡತ್ತಪ್ಪ ಅಂದ್ರೆ ಈ ಸ್ಪೋರ್ಟ್ಸ್ ಮ್ಯಾನ್ ಯಾರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಟೈಮ್ ಬೌಂಡ್ ಜಸ್ಟಿಸ್ ಅನ್ನ ಕೊಡ್ತಾರೆ ಅಂದ್ರೆ ಇನ್ ಕೇಸ್ ಯಾರಾದ್ರೂ ಡೋಪಿಂಗ್ ತಗೊಂಡು ಮುಂದ್ಗಡೆ ಬಂದಿದ್ರೆ ಅಥವಾ ಡೋಪಿಂಗ್ ತಗೊಂಡು ಬೇರೊಬ್ಬ ಅಥ್ಲಿಟಿ ಮೋಸ ಮಾಡಿದ್ರೆ ಅಂತ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಬೇಗ ಅವ್ರಿಗೆ ಇನ್ ಇನ್ ಟೈಮ್ ಅಲ್ಲಿ ಅಂದ್ರೆ ಬಹಳ ಕಡಿಮೆ ಸಮಯದಲ್ಲಿ ಅವ್ರಿಗೆ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಸೊ ನೋಡ್ರಿ ಇದು ಕೋಆಪರೇಷನ್ ಜಾಸ್ತಿ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಡೋಪಿಂಗ್ ವಿರುದ್ಧನು ಕೂಡ ಹೋರಾಟವನ್ನ ಮಾಡುತ್ತೆ ಆಮೇಲೆ ನೋಡ್ರಿ ಇಂಡಿಯಾ ಏನಪ್ಪಾ ಅಂದ್ರೆ ಇದು ಏನು ಕಮಿಟ್ಮೆಂಟ್ಸ್ ಇದಾವೆ ಇಂಟರ್ ನ್ಯಾಷನಲ್ ಗೆ ನಾವೇನ್ ಕ್ಲೀನ್ ಸ್ಪೋರ್ಟ್ಸ್ ಅನ್ನ ಆಟ ಆಡ್ತೀವಿ ಅಂತ ಅದಕ್ಕೋಸ್ಕರ ಈ ಏಜೆನ್ಸಿನ ಸ್ಟಾಪ್ ಮಾಡಿದ್ದಾರೆ ಏಜೆನ್ಸಿನ ಏನಪ್ಪಾ ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಬೋಸ್ಟ್ ಇಂಡಿಪೆಂಡೆಂಟ್ ಮೆಕ್ಯಾನಿಸಮ್ ಹುಟ್ಟಿಕೊಳ್ಳುತ್ತೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಆಂಟಿ ಡೋಪಿಂಗ್ ಅಡ್ಜುಡಿಕೇಶನ್ ಈಗೇನ್ ನಮ್ಮಲ್ಲಿ ನ್ಯಾಷನಲ್ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದ್ರು ಕೂಡ ಅದಕ್ಕಿಂತ ಇನ್ನೂ ರೋಬೋಸ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂತ ಒಂದು ಬಾಡಿ ಬೇಕಾಗಿತ್ತು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ತಗೊಂಡ್ ಬಂದಿದ್ದಾರೆ ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಗೆ ಒಂದು ಸ್ಟ್ಯಾಂಕ್ಟಿಟಿ ಆಗಿ ಕೆಲಸ ಮಾಡುತ್ತೆ ಅದೇ ತರನಾಗೆ ನ್ಯಾಷನಲ್ ಡೋಪಿಂಗ್ ಟೆಸ್ಟಿಂಗ್ ಲ್ಯಾಬೊರೋಟರಿ ಕೂಡ ಏನಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಅನ್ನ ಮಾಡ ಅದಕ್ಕೂ ಕೂಡ ಸೇಮ್ ಕೆಲಸವನ್ನ ಮಾಡುತ್ತೆ ಸೊ ಇದು ಇದರಿಂದ ಏನಾಗತ್ತಂದ್ರೆ ಇನ್ನೂ ಒಂದು ಕೂಡ ಏನಪ್ಪ ಅಂದ್ರೆ ಲ್ಯಾಬೊರೋಟರಿ ಎಕ್ಸ್ಟ್ರಾ ಅಂದ್ರೆ ದೇಶದಲ್ಲಿ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಆಂಟಿ ಡೋಪಿಂಗ್ ಲ್ಯಾಬೊರೋಟರಿ ಎಸ್ಟಾಬ್ಲಿಷ್ ಆಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಆಂಟಿ ಡೋಪಿಂಗ್ ತರೋದ್ರಿಂದ ಯಾರೆಲ್ಲ ಸ್ಪೋರ್ಟ್ಸ್ ಮೆನ್ ಇರ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಡ್ರಗ್ಸ್ ತಗೊಳದೆ ಕೆಲಸ ಮಾಡ್ತಿರ್ತಾರೆ ಅಥವಾ ಡ್ರಗ್ಸ್ ತಗೊಳದೆ ಆಟ ಆಡದಿರ್ತಾರಲ್ಲ ಅವ್ರಿಗೊಂದು ಒಂದು ಹೆಚ್ಚಿನ ಅವಕಾಶ ಸಿಗುತ್ತೆ ಈಗ ಏನಾಗಿದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಇದ್ರು ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಶ್ರೀಮಂತರು ಏನ್ ಮಾಡ್ತಾರಪ್ಪ ಅಂದ್ರೆ ಡ್ರಗ್ಸ್ ತಗೊಂಡು ಆಟ ಆಡಿದಾಗ ಅವರು ವಿನ್ ಆಗ್ತಾರೆ ಬಟ್ ನಮ್ಮ ದೈಹಿಕ ಸಾಮರ್ಥ್ಯ ಏನಿರುತ್ತೆ ಅದ್ರ ಅಷ್ಟೇ ಆಟ ಆಡಿದ್ರೆ ಅದು ಕರೆಕ್ಟ್ ಆಗಿರುತ್ತೆ ಬಟ್ ಈ ಟೆಸ್ಟ್ ಅನ್ನ ಮಾಡೋದ್ರಿಂದ ಯಾರಾದ್ರೂ ಡ್ರಗ್ಸ್ ತಗೊಂಡಿದ್ರೆ ಆ ಡ್ರಗ್ಸ್ ಗೊತ್ತಾಗೋದ್ರಿಂದ ಅವ್ರನ್ನ ಎಲಿಮಿನೇಟ್ ಮಾಡಿ ಯಾರೆಲ್ಲ ಸ್ಪೆಷಲಿ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಯಾರೆಲ್ಲ ಏನಪ್ಪಾ ಅಂದ್ರೆ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಇರ್ತಾರಲ್ಲ ಅಂತ ಒಂದು ಸ್ಪೋರ್ಟ್ಸ್ ಪರ್ಸ್ಮನ್ ಗೆ ಏನಪ್ಪಾ ಅಂದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡ್ತಿದ್ದೀವಿ ನೋಡ್ರಿ ಆ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ದ ಪೋವರ್ ಸ್ಟೇಟ್ ಆಫ್ ಇಂಡಿಯಾ ಫಿಸಿಕಲ್ ಫೆಡರಲಿಸಮ್ ಅಂದ್ರೆ ಏನು ಫಿಸಿಕಲ್ ಫೆಡರಲಿಸಮ್ ಇದೆ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಮಧ್ಯೆ ಯಾವ ತರನಾಗಿ ಹಣಕಾಸು ವ್ಯವಹಾರಗಳಾಗತ್ತ ಅದ್ರ ಬಗ್ಗೆ ಯಾವ ತರ ಇನ್ ಡಿಟೇಲ್ಡ್ ಆಗಿ ಡಿಸ್ಕಶನ್ ಅನ್ನ ಮಾಡಿದ್ದಾರೆ ಎಷ್ಟೆಷ್ಟು ಡೆಫಿಷಿಯನ್ಸಿ ಇದೆ ಯಾವ ತರನ ನೀವು ಇನ್ನು ಪವರ್ ಕೊಡಬಹುದು ಸ್ಟೇಟ್ ಗವರ್ಮೆಂಟ್ಸ್ ಅನ್ನೋದನ್ನ ಅವರು ಈ ಆರ್ಟಿಕಲ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಸೊ ನೋಡ್ರಿ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇಂಟ್ರೊಡಕ್ಷನ್ ಬಿಟ್ಟು ಈಗ ಬರೋಣ ಸೊ ನೋಡ್ರಿ ಹಿಸ್ಟಾರಿಕಲಿ ಇಂಡಿಯನ್ ಫಿಸಿಕಲ್ ಟ್ರಾನ್ಸ್ಫರ್ ಇದೇನಪ್ಪ ಅಂದ್ರೆ ಎರಡು ಸ್ತಂಭಗಳ ಮೇಲೆ ಕೆಲಸ ಹಾಕಿತ್ತು ಅಂತ ಹೇಳ್ತಿದ್ದಾರೆ ಯಾವ ಎರಡು ಸ್ತಂಭಗಳಂದ್ರೆ ಒಂದು ಪ್ಲಾನಿಂಗ್ ಕಮಿಷನ್ ಇನ್ನೊಂದು ಫೈನಾನ್ಸ್ ಕಮಿಷನ್ ಸೊ ಈಗ ಏನಾಯ್ತಪ್ಪ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಅನ್ನು ಹತ್ತೊಂಬತ್ ನೂರ ತೊಂಬತ್ತರಿಂದ ಅದರದ್ದು ಏನ್ ವ್ಯಾಲ್ಯೂ ಇತ್ತಲ್ಲ ಅದ್ ಕಮ್ಮಿ ಆಗ್ತಾ ಬಂತು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಬಾಲಿಶ್ ಮಾಡಿದ್ರು ಅಂತ ಹೇಳಿದ್ರು ಸೊ ಇದನ್ನ ಅಬಾಲಿಶ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೀತಿ ಆಯೋಗನ ಸ್ಟಾರ್ಟ್ ಮಾಡಿದ್ರು ಸೊ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಫೈನಾನ್ಸ್ ಕಮಿಷನ್ ಏನಿದೆ ಇದೇ ಈಗ ಏನಾಗಿದೆ ಅಂದ್ರೆ ಮೇಜರ್ ಮೀನ್ಸ್ ಆಗಿದೆ ಏನಾದ್ರೂ ಫಿಸಿಕಲ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಹಣಕಾಸು ವ್ಯವಹಾರ ಆಗ್ಬೇಕಾದ್ರೆ ಯಾರ ರೆಕಮೆಂಡೇಶನ್ ಜಾಸ್ತಿ ಕೇಳ್ತಾರಪ್ಪ ಅಂದ್ರೆ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ನ ಕೇಳ್ತಾರೆ ಆ ಜೊತೆಗೆ ನೋಡ್ರಿ ಈ ಫಿಸಿಕಲ್ ಟ್ರಾನ್ಸ್ಫರ್ ಏನಾಗ್ತವಲ್ಲ ಈ ಫೈನಾನ್ಷಿಯಲ್ ಫೈನಾನ್ಸ್ ಕಮಿಷನ್ದು ಅವು ಕಲೆಕ್ಷನ್ ಇತ್ತಲ್ಲ ಟ್ಯಾಕ್ಸ್ ಕಲೆಕ್ಷನ್ ಫೀಚರ್ಸ್ ಅದು ಕೂಡ ಜಾಸ್ತಿ ಆಗಿದೆ ಸೊ ಅದನ್ನು ನಾವು ಎರಡ್ ಸಾವಿರದ ಎರಡ್ ಸಾವಿರದ ಫೈನಾನ್ಸ್ ಕಮಿಷನ್ಟಿಟ್ಯೂಟ್ ಮಾಡಿದಾಗ ಅಲ್ಲಿ ಏನೈತ್ತಪ್ಪ ಅಂದ್ರೆ ಎರಡು ಟ್ಯಾಕ್ಸ್ ಮಾತ್ರ ಡಿಸೈನ್ ಮಾಡಿದ್ವಿ ಯಾವ್ದು ಇನ್ಕಮ್ ಟ್ಯಾಕ್ಸ್ ಮತ್ತೆ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಬಟ್ ಈಗ ಆಲ್ಮೋಸ್ಟ್ ಎಲ್ಲಾ ಟ್ಯಾಕ್ಸ್ ಕವರ್ ಮಾಡುತ್ತೆ ಜೊತೆಗೆ ನೋಡ್ರಿ ಈಗ ಫೈನಾನ್ಸ್ ಕಮಿಷನ್ ಏನಾಗಿದೆ ಅಂದ್ರೆ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್ ಆಗಿದೆ ಮೇಜರ್ಲಿ ಏನಪ್ಪಾ ಅಂದ್ರೆ ಸೆಂಟ್ರಲ್ ಕಡೆಗೆ ಜಾಸ್ತಿ ಫೋಕಸ್ ಅನ್ನ ಮಾಡುತ್ತೆ ಸ್ಟೇಟ್ ಕಡೆಗೆ ಫೋಕಸ್ ಅನ್ನ ಮಾಡಲ್ಲ ಅಂತ ಇಲ್ಲಿ ಆತರ್ ಅಲಿಗೇಷನ್ ಮಾಡ್ತಿದ್ದಾರೆ ಸೊ ನೋಡ್ರಿ ನಾವು ಫೈನಾನ್ಸ್ ಕಮಿಷನ್ ನ ತಗದಾಗ ಅದ್ರ ಮುಖ್ಯ ಉದ್ದೇಶ ಏನಾಯ್ತಪ್ಪ ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು ಅಂತ ಮಾಡಿದ್ವಿ ಬಟ್ ಅದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಏನೇನ್ ಚೇಂಜಸ್ ಆಯ್ತು ಅಂತ ನೋಡೋದಾದ್ರೆ ಸೊ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಏನೇನ್ ಚೇಂಜಸ್ ಆಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸೊ ನೋಡ್ರಿ ಸೋಶಿಯೋ ಎಕನಾಮಿಕ್ ಇಕ್ವಿಟೀಸ್ ಇದಾವಲ್ಲ ಇನ್ಇಕ್ವಾಲಿಟೀಸ್ ಅವು ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳ್ತಿದ್ದಾರೆ ಈಗ ಏನಾಗಿದೆ ಅಂದ್ರೆ ಪೊಲಿಟಿಕಲ್ ಸೆಂಟ್ರಲೈಸೇಷನ್ ಆಗ್ತಿದೆ ಜೊತೆಗೆ ಕಲ್ಚರಲ್ ನ್ಯಾಷನಲಿಸಮ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಇದು ಅಂದ್ರೆ ಫಿಸಿಕಲ್ ಪಾಲಿಸಿನ ಡ್ರೈವ್ ಮಾಡುತ್ತೆ ಯಾವುದು ಪೊಲಿಟಿಕಲ್ ಸೆಂಟ್ರಲೈಸೇಷನ್ ಮತ್ತೆ ಕಲ್ಚರಲ್ ನ್ಯಾಷನಲಿಸಂ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಅವರು ಇಶ್ಯೂ ನ ಡಿಸ್ಕಸ್ ಮಾಡ್ತಾ ಒಂದು ಪೊಲಿಟಿಕಲ್ ಸಿಚುವೇಶನ್ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂದ್ರೆ ನಾವು ಇದು ಹೇಳ್ಬೇಕಾದ್ರೆ ಅಂದ್ರೆ ನೀಟಾಗಿ ಹೇಳ್ಬೇಕಾದ್ರೆ ನಮ್ಮ ದೇಶ ಅಂದ್ರೆ ಒಂದು ಫೆಡರಲ್ ದೇಶ ಅಂದ್ರೆ ಎಲ್ಲಾ ಇಲ್ಲಿ ಏನೈತಂದ್ರೆ ಸ್ಮಾಲ್ ಸ್ಮಾಲ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇರ್ತಿದ್ವು ಅವೆಲ್ಲಾ ಕೂಡ ಅಂದ್ರೆ ಒಂದು ಫೆಡರಲ್ ದೇಶ ಆಗಿದೆ ಅಂತ ಹೇಳಿದ್ದಾರೆ ಸೊ ಈ ಫೆಡರಲಿಸಮ್ ತುಂಬಾ ಜಾಸ್ತಿ ಆಗಿರ್ಬೇಕು ಅಂದ್ರೆ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಸೊ ಅವರು ಇಲ್ಲಿ ಮೆನ್ಷನ್ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಗವರ್ಮೆಂಟ್ ಆಫ್ ಆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ನ ಇಲ್ಲಿ ಹೇಳ್ತಿದ್ದಾರೆ ಇದು ಇದು ಏನಿತ್ತಪ್ಪ ಅಂದ್ರೆ ಮೋರ್ ಫೆಡರಲಿಸಮ್ ಇತ್ತು ಕನ್ಸಿಡರಿಂಗ್ ಏನಪ್ಪಾ ಅಂದ್ರೆ ಈ ನಾವೇನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದೀವಲ್ಲ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ ಐವತ್ತಕ್ಕೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಮ್ಮ ದೇಶ ಹೆಂಗಾಗಿದೆ ಅಂದ್ರೆ ಎಲ್ಲಾ ಪ್ರಿನ್ಸ್ಲಿ ಸ್ಟೇಟ್ ಕೂಡ್ಕೊಂಡು ನಾವೊಂದು ಫೆಡರಲ್ ಸ್ಟೇಟ್ ಆಗಿದ್ವಿ ಬಿಟ್ಟು ನಾವಾಗಿ ಅವ್ರನ್ನ ಸೇರ್ಸ್ಕೊಂಡಿಲ್ಲ ಹಾಗಾಗಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಫೆಡರಲಿಸಂ ಇನ್ನು ಕೂಡ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸೇಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇದಾರೆ ಅದೇ ತರ ನಮ್ಮಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ ಈ ಥ್ರೆಟ್ ಅನ್ನ ನೋಡಿ ಸೆಂಟ್ರಲೈಸೇಷನ್ ಥ್ರೆಟ್ ಅನ್ನ ನೋಡಿ ತಮಿಳುನಾಡಿನ ಆಗಿನ ಚೀಫ್ ಮಿನಿಸ್ಟರ್ ಆದಂತ ಸಿ ಎನ್ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ತಮಿಳ್ನಾಡು ಅಸೆಂಬ್ಲಿಯಲ್ಲಿ ಹೇಳಿದ್ರಿ ಏನಪ್ಪ ಅಂದ್ರೆ ಅವರು ಸೆಂಟ್ರಿಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಅವರು ಸ್ಟ್ರಾಂಗ್ ಇನಫ್ ಆಗಿರ್ಬೇಕು ಯಾರು ಕೇಂದ್ರ ಸರ್ಕಾರದವರು ಸ್ಟ್ರಾಂಗ್ ಆಗಿರ್ಬೇಕು ಯಾವುದಕ್ಕೋಸ್ಕರಪ್ಪ ಅಂದ್ರೆ ನಮ್ಮ ದೇಶದ ಸಾವರ್ನಿಟಿ ಮತ್ತೆ ಇಂಟಿಗ್ರಿಟಿ ಸಾವರ್ನಿಟಿ ಅಂದ್ರೆ ಸಾರ್ವಭೌಮತ್ವ ಮತ್ತೆ ಇಂಟಿಗ್ರಿಟಿ ಅಂದ್ರೆ ಸಮಗ್ರತೆಯನ್ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನೀವು ಏನ್ ಎಜುಕೇಶನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇಕಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡ್ರಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ನೋಡ್ರಿ ಸಬ್ಸಿಕ್ವೆಂಟ್ಲಿ ಏನಾಗತ್ತಪ್ಪ ಅಂದ್ರೆ ಏನು ದ್ರಾವಿಡ ಮುನೇತ್ರ ಕಣಸ್ಗಾಂ ಅಂದ್ರೆ ಏನ್ ಕೆ ಗವರ್ಮೆಂಟ್ ಬರುತ್ತಲ್ಲ ಅವರೊಂದ್ ಏನ್ ಮಾಡ್ತಾರ ಈ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ ಯಾರೊಳಗೆ ಯಾರಪ್ಪ ಅಂದ್ರೆ ಜಸ್ಟಿಸ್ ಪಿ ವಿ ರಾಜ ಮಣ್ಣಾರ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಇದೇನು ಹೇಳುತ್ತೆ ಕೆಲವೊಂದಿಷ್ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಯಾವ ತರ ಇರಬೇಕು ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಫಿಸಿಕಲ್ ರಿಲೇಷನ್ ತರ ಇರಬೇಕು ಆರ್ಥಿಕ ಸಂಬಂಧಗಳು ಹೇಗಿರ್ಬೇಕಂತ ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡುತ್ತೆ ಅದರಲ್ಲಿ ಮುಖ್ಯವಾದ ರೆಕಮೆಂಡೇಶನ್ ಏನಪ್ಪಾ ಅಂದ್ರೆ ಟ್ಯಾಕ್ಸೇಷನ್ ಪವರ್ ಜಾಸ್ತಿ ಯಾರಿಗಿರ್ಬೇಕಂದ್ರೆ ರೀಜನಲ್ ಗವರ್ಮೆಂಟ್ ಇರಬೇಕು ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಇರಬೇಕಂತ ಅದು ಹೇಳ್ತಾರೆ ಬಟ್ ಇದಾದ್ಮೇಲೆ ಈ ನ ಅವರು ಕನ್ಸಿಡರೇಷನ್ ಮಾಡಲ್ಲ ಯಾರು ಸಣ್ಣ ಗವರ್ಮೆಂಟ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ತರ ಹೇಳ್ತಿದ್ದಾರೆ ಈ ಫಿಸಿಕಲ್ ಕೆಪಾಸಿಟಿನ ಹಾಳು ಮಾಡಿದ್ದಾರೆ ಅಂದ್ರೆ ಸೊ ಫಸ್ಟ್ ಸ್ಟೇಟ್ ಏನಾದ್ರು ಎಕ್ಸ್ಪೆಂಡಿಚರ್ ಆದ್ರೆ ಅದ್ರದ್ದು ಓನ್ ರೆವೆನ್ಯೂ ಇಂದ ಎಷ್ಟು ಪರ್ಸೆಂಟೇಜ್ ಫುಲ್ಫಿಲ್ ಅಂದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇಂದ ಫುಲ್ಫಿಲ್ ಮಾಡ್ತಿತ್ತು ಅಂದ್ರೆ ಈಗ ಸ್ಟೇಟ್ ಏನಾದ್ರು ಪಾಪುಲರ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರೆ ಅದಕ್ಕೋಸ್ಕರ ಏನ್ ಹಣಕಾಸು ಬೇಕಲ್ಲ ಅದನ್ನ ಸ್ಟೇಟ್ ರೆವೆನ್ಯೂ ಇಂದಾನೇ ಮಾಡ್ತಿತ್ತು ಅದ ಎಷ್ಟಿತ್ತಪ್ಪ ಅಂದ್ರೆ ಆಗ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇತ್ತು ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಐವತ್ತೈದು ಐವತ್ತಾರಲ್ಲಿ ಈಗ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ತರ್ಟಿ ಏಟ್ ಪರ್ಸೆಂಟ್ ಮಾಡಿದ್ದಾರೆ ಟೂ ತೌಸಂಡ್ ನೈನ್ಟೀನ್ ಮತ್ತೆ ಟ್ವೆಂಟಿಯಲ್ಲಿ ಅಂತ ಹೇಳ್ತಿದ್ದಾರೆ ಅದೇ ತರನ ನೋಡೋದಾದ್ರೆ ಸ್ಟೇಟ್ ಎಕ್ಸ್ಪೆಂಡಿಚರ್ ಏನಿದೆ ಖರ್ಚು ಮಾಡೋದಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗಿದೆ ಬಟ್ ರೆವಿನ್ಯೂ ಏನಿದೆ ಅದು ಜಾಸ್ತಿ ಆಗಿಲ್ಲ ಅಷ್ಟೇ ಇದೆ ಅಂತ ಹೇಳಿದಾರೆ ಸೊ ನೋಡ್ರಿ ಅವ್ರು ಎಷ್ಟು ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಏನೇ ಪಾಪ್ಯುಲರ್ ಸ್ಕೀಮ್ ಇದ್ರು ಅರವತ್ ಪರ್ಸೆಂಟ್ ಅನ್ನ ಅವರೇ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅವರೇ ಖರ್ಚು ಮಾಡ್ತಾರೆ ಇನ್ನು ಉಳಿದಂತ ನಲ್ವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಸೊ ಈ ಅರವತ್ತು ಪರ್ಸೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಎಂಬತ್ ಪರ್ಸೆಂಟ್ ಸ್ಟೇಟ್ ರಾಜ್ಯ ಸರ್ಕಾರಗಳು ಯಾವ್ದು ಖರ್ಚು ಮಾಡ್ತಾವಂದ್ರೆ ಎಜುಕೇಶನ್ ಖರ್ಚು ಮಾಡಿದ್ರೆ ಖರ್ಚು ಅಂದ್ರೆ ಈ ಆರೋಗ್ಯ ಮಾಡ್ತಾರೆ ಸ್ಟೇಟ್ ಈಗ ಏನ್ ಮಾಡಕ್ಕಾಗಲ್ಲ ಅಂದ್ರೆ ರೆವೆನ್ಯೂ ನ ಜಾಸ್ತಿ ಮಾಡಕ್ಕಾಗಲ್ಲ ಯಾಕಂದ್ರೆ ಟ್ಯಾಕ್ಸ್ ಮೂಲಕ ರೆವೆನ್ಯೂ ಜಾಸ್ತಿ ಮಾಡಕ್ಕಾಗಲ್ಲ ಯಾಕಂದ್ರೆ ನಾವೇನ್ ಜಿ ಎಸ್ ಟಿನ ನ ಇಂಟ್ರೊಡ್ಯೂಸ್ ಮಾಡಿದಿವಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಒಂದು ಕಟೇಲ್ ಮಾಡಿ ಅಂದ್ರೆ ಎಲ್ಲ ಒಗ್ಗೂಡಿಸಿ ಜಿ ಎಸ್ ಟಿ ನೇನ್ ಜಾರಿಗೆ ಇದರಿಂದ ಸ್ಟೇಟ್ ಗವರ್ಮೆಂಟ್ ಗೆ ರೆವೆನ್ಯೂ ಜಾಸ್ತಿ ಮಾಡಕ್ ಆಗಲ್ಲ ಅಂತ ಹೇಳಿದಾರೆ ಬಟ್ ಏನಪ್ಪ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ಗೆ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದ್ದಾರೆ ಯಾವ ಪ್ರಾಡಕ್ಟ್ ಗೆಪಪ್ಪಾ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಜೊತೆಗೆ ಆಲ್ಕೋಹಾಲ್ ಇರ್ಬೋದು ಮತ್ತೆ ಸಿಗರೇಟ್ ಈ ಪ್ರಾಡಕ್ಟ್ಸ್ಗೆಲ್ಲ ಏನಪ್ಪ ಅಂದ್ರೆ ಆ ಈ ಜಿ ಎಸ್ ಟಿ ಅಪ್ಲೈ ಆಗಲ್ಲ ಅಂತ ಹೇಳಿದಾರೆ ಸೊ ಅಲ್ಲಿ ಅವರು ರೆವೆನ್ಯೂನ ಜಾಸ್ತಿ ಮಾಡ್ಕೋಬಹುದು ಏನಂದ್ರೆ ಟ್ಯಾಕ್ಸ್ನ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ರೆವೆನ್ಯೂ ಎಷ್ಟು ಸ್ಟಾಗ್ನೆಂಟ್ ಆಗಿದೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಕಳೆದ ಒಂದು ದಶಕದಿಂದ ಅದು ಆರು ಪರ್ಸೆಂಟ್ ಅಷ್ಟೇ ಇದೆ ಜಿ ಡಿ ಪಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನಾಗಿದೆ ಅಂದ್ರೆ ಆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಏನ್ ಮಾಡಿದ್ರ ಅಂದ್ರೆ ಶೇರ್ ಅನ್ನ ಜಾಸ್ತಿ ಮಾಡಿದ್ದಾರೆ ತರ್ಟಿ ಟೂ ಪರ್ಸೆಂಟ್ ಏನಿತ್ತು ಅದನ್ನು ಫೋರ್ಟಿ ಟೂ ಪರ್ಸೆಂಟ್ ಮಾಡಿದ್ದಾರೆ ಬಟ್ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ ಈ ನಾನ್ ಡಿವಿಸಿವ್ ಸೆಸ್ ಇರುತ್ತಲ್ಲ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಡೈರೆಕ್ಟ್ಲಿ ಯೂನಿಯನ್ ಗವರ್ಮೆಂಟ್ ಕಿಟ್ಟಿಗೆ ಕೊಟ್ಟಿದ್ದಾರೆ ಫಸ್ಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇತ್ತಲ್ಲ ಅದನ್ನ ಡೈರೆಕ್ಟ್ ಆಗಿ ಯೂನಿಯನ್ ಗವರ್ಮೆಂಟ್ ಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಒಂದ್ ಕಡೆ ರೈಸ್ ಮಾಡಿದ್ರು ಇನ್ನೊಂದ್ ಕಡೆ ಅದನ್ನ ಏನ್ ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಸೆಂಟರ್ ದಿನ ನಾನ್ ಡಿವಿಸಿವ್ ಫೂಲ್ ಇದೆಯಲ್ಲ ಅದೆಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸೊ ನೋಡ್ರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ನೈನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಇತ್ತು ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದೆಷ್ಟಾಗಿದೆ ಅಂದ್ರೆ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಅಡಿಶ್ನಲ್ ಏನಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಗೆ ಡಿವಿಸಲ್ ಡಿವಿಸಿವ್ ಫೂಲ್ ಕೂಡ ಕಮ್ಮಿ ಆಗಿದೆ ಅದ್ರ ಜೊತೆಗೆ ಈ ರಿಸೋರ್ಸ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ರೀಸೆಂಟ್ ಆಗ ಏನ್ ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಟ್ ಮಾಡಿದ್ದಾರೆ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಏನ್ ಬಂದಿದೆ ಅದರಿಂದ ಕೂಡ ಏನಪ್ಪಾ ಅಂದ್ರೆ ಈ ಡಿವಿಸಿವ್ ಫುಲ್ ಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಸ್ಪೆಷಲಿ ನೋಡ್ರಿ ಈಗ ಏನಂದ್ರೆ ಜಿ ಎಸ್ ಟಿ ಕಾಂಪನ್ಸೇಷನ್ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ ಇದರಿಂದ ಸ್ಟೇಟ್ಸ್ ಏನ್ ರೆವಿನ್ಯೂ ಜನರೇಟ್ ಆಗಿತ್ತಲ್ಲ ಅದ್ರ ರೆವೆನ್ಯೂ ಜನರೇಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೂ ಹಾರರ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಡಿಫ್ರೆನ್ಶಿಯಲ್ ಇಂಟ್ರೆಸ್ಟ್ ರೇಟ್ ಅನ್ನ ತುಂಬಬೇಕು ಈಗ ಎಷ್ಟು ತುಂಬಬೇಕಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ತುಂಬಬೇಕು ಸೆಂಟರ್ ಆದ್ರೆ ಕೇವಲ ಏಳು ಪರ್ಸೆಂಟ್ ಅನ್ನ ತುಂಬುತ್ತೆ ಅಂತ ಹೇಳಿದ್ದಾರೆ ಏನಾದ್ರೂ ಯೂನಿಯನ್ ಗವರ್ಮೆಂಟ್ ಬರೋ ಮಾಡಿದ್ರೆ ಇಲ್ಲಿ ರಾಜ್ಯ ಸರ್ಕಾರದವರು ಅದ ಹತ್ತು ಪರ್ಸೆಂಟ್ ತುಂಬಿದ್ರೆ ಕೇಂದ್ರ ಸರ್ಕಾರದವ್ರು ಏಳು ಪರ್ಸೆಂಟ್ ತುಂಬುತ್ತಾರೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಒಂದ್ ಎಕನಾಮಿ ಏನಾದರೂ ಸರ್ಪ್ಲಸ್ ಇದ್ರೆ ಏನ್ ಮಾಡ್ತಾರೆ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ ಇನ್ ಕೇಸ್ ಯಾವ್ದಾದ್ರು ಎಕಾನಮಿ ಅಥವಾ ಯಾವ್ದಾದ್ರು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದು ಅವರಲ್ಲಿ ಖರ್ಚಕ್ಕಿಂತ ಆದಾಯ ಜಾಸ್ತಿ ಇತ್ತಂದ್ರೆ ಅಂತ ಆದಾಯದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆದಂತ ಆರ್ ಬಿ ಐದವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡ್ತಾರಂದ್ರೆ ನೀವು ಯೂನಿಯನ್ ಗವರ್ಮೆಂಟ್ ಇಶ್ಯೂ ಮಾಡುವಂತ ಟ್ರೆಜರಿ ಬಿಲ್ಸ್ ಅನ್ನ ತಗೊಳೇಬೇಕು ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಶಾರ್ಟ್ ಟ್ರೆಜರಿ ಬಿಲ್ಸ್ ಅನ್ನ ತಗೋಬೇಕು ಈ ಬಿಲ್ಸ್ ಅನ್ನ ತಗೊಂಡು ನಿಮ್ಗೆ ಏನಪ್ಪ ಅಂದ್ರೆ ಅವರು ಲೋ ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾರೆ ಬಟ್ ಅದೇ ಸೆಂಟ್ರಲ್ ಗವರ್ಮೆಂಟ್ ಆ ಹಣವನ್ನು ತಗೊಂಡೇನಪ್ಪ ಏನಪ್ಪ ಅಂದ್ರೆ ಹೈ ಇಂಟ್ರೆಸ್ಟ್ ರೇಟ್ ಅನ್ನ ಗಳಿಸುತ್ತೆ ಹೀಗಾಗಿ ಸ್ಟೇಟ್ ಏನಪ್ಪ ಒಂದ್ ಕಡೆ ಟ್ಯಾಕ್ಸ್ ಕಟ್ ಮಾಡಿ ಎಕ್ಸ್ಪ್ಲೋರ್ಟ್ ಮಾಡಿದ್ರೆ ಇನ್ನೊಂದ್ ಕಡೆ ಏನಪ್ಪ ಅಂದ್ರೆ ಈ ಸರ್ಪ್ಲಸ್ ಇದರ ಹೇಳ್ತಿದ್ದಾರೆ ನೋಡ್ರಿ ಸ್ಟೇಟ್ ಗವರ್ಮೆಂಟ್ ಏನ್ ಅಂದ್ರೆ ಜಸ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿನ ಮಾಡ್ತಿದ್ದಾರೆ ಸೊ ಯೂನಿಯನ್ ಗವರ್ಮೆಂಟ್ ಸ್ಕೀಮ್ಸ್ ಏನ್ ಬರುತ್ತಲ್ಲ ಅದ್ರ ಇಂಪ್ಲಿಮೆಂಟಿಂಗ್ ಏಜೆನ್ಸಿನ ಮಾಡ್ತಿದ್ದಾರೆ ಕರೆಂಟ್ಲಿ ಎಷ್ಟು ಯೂನಿಯನ್ ಗವರ್ಮೆಂಟ್ ಸ್ಕೀಮ್ಸ್ ಇತ್ತಪ್ಪ ಅಂದ್ರೆ ನೂರ ಮೂವತ್ತೊಂದು ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ ಆದಂತ ಸ್ಕೀಮ್ ಇದಾವೆ ಅದರೊಳಗೆ ನೋಡ್ರಿ ತೊಂಬತ್ತು ಪರ್ಸೆಂಟ್ ಅಲೋಕೇಶನ್ಸ್ ನ ಯಾರು ಕೊಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದವ್ರು ಕೊಟ್ರೆ ಇನ್ನು ಹತ್ತು ಪರ್ಸೆಂಟ್ ಅನ್ನ ಯಾರ್ ಕೊಡ್ಬೇಕಂದ್ರೆ ರಾಜ್ಯ ಸರ್ಕಾರದವ್ರ್ ಕೊಡ್ಬೇಕು ಜೊತೆಗೆ ಅವ್ರು ಅದನ್ನ ಮ್ಯಾಚ್ ಮಾಡೋದಕ್ಕೋಸ್ಕರ ಎಷ್ಟು ಸ್ಪೆಂಡ್ ಮಾಡ್ತಾರಪ್ಪ ಅಂದ್ರೆ ಇಪ್ಪತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಅನ್ನ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಇವೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರ ಯೋಜನೆಗಳು ಏನ್ ತರ್ತಾರಲ್ಲ ಒಂದೇ ಸೈಜ್ ಅಲ್ಲಿ ತಂದು ಎಲ್ಲರಿಗೂ ಅಪ್ರೋಚ್ ಆಗ್ಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೀಮ್ ಅನ್ನ ತಂದ್ರೆ ಅದು ತಮಿಳುನಾಡಲ್ಲೂ ಅದೇ ಅಪ್ರೋಚ್ ಇರುತ್ತೆ ಕರ್ನಾಟಕದಲ್ಲೂ ಅದೇ ಅಪ್ರೋಚ್ ಇರುತ್ತೆ ಆ ತರನಾದಂತ ಅಪ್ರೋಚ್ ಅನ್ನ ತಗೊಂಡ್ಬರ್ತಾರೆ ಬಟ್ ನಾವು ಸ್ಟೇಟ್ ಫೈನಾನ್ಷಿಯಲ್ ಹೆಲ್ತ್ ನೋಡಿದಾಗ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಇರುತ್ತೆ ಆಮೇಲೆ ನೋಡ್ರಿ ಈ ಎಲೆಕ್ಟ್ರಾನಿಕ್ಸ್ ಅಥವಾ ಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಪಾಪ್ಯುಲರ್ ಸ್ಕೀಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ಆಕ್ಚುಲಿ ಏನಪ್ಪಾ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಏನ್ ಸ್ಕೀಮ್ಸ್ ತರ್ತವಲ್ಲ ಅವು ಜನರಿಗೆ ಬಹಳ ಬೆನಿಫಿಷಿಯಲ್ಸ್ ಆಗಿರುತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳಿಂತ ರಾಜ್ಯ ಸರ್ಕಾರದ ಯೋಜನೆಗಳೇನಿರ್ತವಲ್ಲ ಅವು ಜನರಿಗೆ ತುಂಬಾ ಉಪಯುಕ್ತವಾಗಿರ್ತವೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಕೆಲವೊಂದಿಷ್ಟು ಕೇಂದ್ರ ರಾಜ್ಯ ಸರ್ಕಾರ ತಂದಂತ ಯೋಜನೆಗಳನ್ನ ಕೇಂದ್ರ ಸರ್ಕಾರದವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ್ಯಾವ್ದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು ಮಹಾರಾಷ್ಟ್ರದಲ್ಲಿ ತಂದಂತದ್ದು ಅದನ್ನ ಈಗ ಏನ್ ಮಾಡಿದಾರೆ ಅಂದ್ರೆ ನರೈಗಾ ಮಾಡಿದ್ದಾರೆ ಆಮೇಲೆ ನೋಡ್ರಿ ಮಿಡ್ ಡೇ ಮೀಲ್ ಸ್ಕೀಮ್ ಏನಿದೆ ಅದು ಫಸ್ಟ್ ಇಂಟ್ರೊಡಕ್ಷನ್ ಆಗಿದ್ದಲ್ಲಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಓವರ್ ಆಲ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡಿದ್ರು ಅದೇ ತರನಾಗಿ ಲೋಕಲ್ ಗವರ್ನೆ ಇದೆಯಲ್ಲ ಇದು ಫಸ್ಟ್ ಬಂದಿದೆ ಅಂದ್ರೆ ಕರ್ನಾಟಕ ಮತ್ತೆ ಕೇರಳದಲ್ಲಿ ಇದನ್ನ ಪಂಚಾಯತ್ ರಾಜ್ ಸಿಸ್ಟಮ್ ಮಾಡಿ ತುಂಬಾ ಇಂಟ್ರೊಡ್ಯೂಸ್ ಮಾಡಿದ್ರು ಅದೇ ತರನಾಗಿ ಸ್ಕೂಲ್ ಎಜುಕೇಶನ್ ಏನಿದೆ ಅಲ್ಲ ಹಿಮಾಚಲ ಪ್ರದೇಶದಲ್ಲಿ ಅದನ್ನ ಎಂಟೈರ್ ಇಂಡಿಯಾದಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು ಅಂತ ಹೇಳಿದ್ದಾರೆ ಆತರು ನೆಕ್ಸ್ಟ್ ಕ್ವಶನ್ ಮಾಡ್ತಾ ಹೋಗ್ತಾರೆ ನೋಡ್ರಿ ಯಾಕೆ ರಾಜ್ಯ ಸರ್ಕಾರದವರು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಗೆ ಸ್ಪೆಂಡಿಂಗ್ ಅನ್ನ ಮಾಡಬೇಕು ಯಾಕೆ ಅವ್ರಿಗೆ ಯೋಜನೆಗಳನ್ನ ಖರ್ಚನ್ನ ಮಾಡಬೇಕು ಅಂತ ಕೇಳ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ಏನ್ ರಿಸೋರ್ಸ್ ಇದೆಯಲ್ಲ ಅದ ಡಿಪ್ಲೀಟ್ಮೆಂಟ್ ಮಾಡ್ಕೊಂಡು ಅಂತ ನಮ್ಮ ಸ್ಕೀಮ್ಸ್ ಗೆ ಅಥವಾ ನಮ್ಮ ಯೋಜನೆಗಳ ಡಿಪ್ಲೀಟ್ಮೆಂಟ್ ಯೋಜನೆಗಳ ಡಿಪ್ಲೀಟ್ ಮಾಡಿಕೊಂಡು ಅವರ ಯೋಜನೆಗಳನ್ನ ಯಾಕೆ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ ವೈ ಶುಡ್ ದೇರ್ ಬಿ ಅ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಆನ್ ಐಟಮ್ ದಟ್ ಈಸ್ ಇನ್ ಸ್ಟೇಟ್ ಲಿಸ್ಟ್ ಯಾಕೆ ಕೇಂದ್ರ ಸರ್ಕಾರದ ಯೋಜನೆ ಇರಬೇಕು ಯಾವ ಯೋ ಯೋಜನೆ ಇರಬೇಕಪ್ಪ ಯಾವ್ದ್ರಲ್ಲ ಅಂದ್ರೆ ಯಾವ ಐಟಮ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿರುವ ಐಟಮ್ ಮೇಲೆ ಕೇಂದ್ರ ಸರ್ಕಾರದ ಯೋಜನೆ ಯಾಕೆ ಬೇಕು ಸಿಮಿಲರ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ನೋಡ್ರಿ ವೈ ಶುಡ್ ಬಿ ದ ಸ್ಟೇಟ್ ಶೇರ್ ಎಕ್ಸ್ಪೆಂಡಿಚರ್ ಆಫ್ ಎ ಸ್ಕೀಮ್ ಆನ್ ಯೂನಿಯನ್ ಲಿಸ್ಟ್ ಯಾಕೆ ರಾಜ್ಯ ಸರ್ಕಾರವು ಯೂನಿಯನ್ ಲಿಸ್ಟ್ ಅಲ್ಲಿರುವಂತಹ ಸ್ಕೀಮ್ ಮೇಲೆ ಈ ಶೇರ್ ಅನ್ನ ಮಾಡಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಅವ್ರ ಎಕ್ಸ್ಪೆಂಡಿಚರ್ ನಾವ್ಯಾಕ್ ತಗೋಬೇಕಂತ ಕೇಳ್ತಿದ್ರೆ ಫಾರ್ ಇನ್ಸ್ಟೆಂಟ್ ನೋಡ್ರಿ ಹೆಲ್ತ್ ಅನ್ನೋದಿದೆಯಲ್ಲ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ ಇದಕ್ಕೇನಪ್ಪ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಅವರು ಕೆಲವೊಂದು ಸ್ಟೇಟ್ಸ್ ಮೇಲೆ ಪ್ರೆಷರ್ ಅನ್ನ ಅಂತ ಹೇಳ್ತಿದ್ದಾರೆ ಇವನ್ ಏನಪ್ಪಾ ಅಂದ್ರೆ ಆ ರಾಜ್ಯ ಸರ್ಕಾರಗಳು ಬೇರೆ ರಾಜ್ಯ ಸರ್ಕಾರಕ್ಕಿಂತ ಅಥವಾ ಓವರ್ ಆಲ್ ಇಂಡಿಯಾ ಕಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅವ್ರ ಮೇಲೆ ಪ್ರೆಷರ್ ಅನ್ನ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ತಮಿಳ್ನಾಡು ಮತ್ತೆ ಕೇರಳ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಇನ್ಇಕ್ವಾಲಿಟಿ ಇದೆಯಲ್ಲ ಇದು ಜಾಸ್ತಿ ಆಗ್ತಾನೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪೊಲಿಟಿಕಲ್ ಸೆಂಟ್ರಲೈಸೇಷನ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಇನ್ಇಕ್ವಾಲಿಟಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆ ಅಂತ ಹೇಳ್ಬೋದು ಸೊ ನೋಡ್ರಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಪ್ರೈವೇಟ್ ವೆಲ್ತ್ ಗು ಮತ್ತೆ ನ್ಯಾಷನಲ್ ಇನ್ಕಮ್ ನಾವು ನೋಡಿದಾಗ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಅಂದ್ರೆ ಸೊ ನೋಡ್ರಿ ಪ್ರೈವೇಟ್ ವೆಲ್ತ್ ಮತ್ತೆ ನ್ಯಾಷನಲ್ ಇನ್ಕಮ್ ಎಷ್ಟು ಜಾಸ್ತಿ ಆಗಿದೆ ನೈನ್ಟೀನ್ ಏಟೀಸ್ ಅಲ್ಲಿ ಎಷ್ಟಿತ್ತಪ್ಪ ಇತ್ತಂದ್ರೆ ಟೂ ನೈಂಟಿ ಪರ್ಸೆಂಟ್ ಇದ್ದಿದ್ದು ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದನೂರ ಐವತ್ತೈದು ಪರ್ಸೆಂಟೇಜ್ ಅಂದ್ರೆ ಹಾಫ್ ಆಫ್ ದ ನಮ್ದೇನ್ ಜಿ ಡಿ ಪಿ ಇದೆ ಅಲ್ಲ ಅದ್ ಯಾರ ಕಡೆ ಇದೆ ಅಪ್ಪ ಅಂದ್ರೆ ಪ್ರೈವೇಟ್ ಕಡೆ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒನ್ ಫಾಸ್ಟೆಸ್ಟ್ ಸಚ್ ಇನ್ಕ್ರೀಸಸ್ ಇನ್ ದ ವರ್ಲ್ಡ್ ಇದೇ ಏನಪ್ಪಾ ಅಂದ್ರೆ ಅಂತ ಒಂದು ಜಾಸ್ತಿ ಇನ್ಕ್ರೀಸ್ ಆಗಿದ್ದು ದೇ ಜಗತ್ತಿನಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪೂರೆಸ್ಟ್ ಹಾಫ್ ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಲೆಸ್ ದನ್ ಸಿಕ್ಸ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಯಾರು ಬಡೂರ್ ಇದಾರಲ್ಲ ಅವ್ರ ಕಡೆ ಓವರ್ ಆಲ್ ವೆಲ್ತ್ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ ಕೇವಲ ಆರ್ ಪರ್ಸೆಂಟ್ ಇದೆ ಅಂತ ಹೇಳಿದ್ದಾರೆ ಆರ್ ಪರ್ಸೆಂಟ್ ಇದೆ ಅಂತ ಮಾತ್ರ ಹೇಳ್ತಿದ್ದಾರೆ ಆಮೇಲೆ ಯಾರು ಟಾಪ್ ಟೆನ್ ಪ್ರಿಯಾರಿಟಿ ಒಳಗಿದಾರಲ್ಲ ಅವ್ರ ಕಡೆ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಟೂ ಥರ್ಡ್ ಅಂದ್ರೆ ನೋಡ್ರಿ ಅರವತ್ತೇಳು ಪರ್ಸೆಂಟ್ ವೆಲ್ತ್ ಯಾರ ಕಡೆ ಇದೆ ಅಪ್ಪ ಅಂದ್ರೆ ಕೇವಲ ಹತ್ತು ಪರ್ಸೆಂಟೇಜ್ ಶ್ರೀಮಂತರ ಕಡೆ ಮಾತ್ರ ಇದೆ ಅದು ಕೂಡ ಏನಪ್ಪ ಅಂದ್ರೆ ಟಾಪ್ ಟೆನ್ ಶ್ರೀಮಂತರ ಕಡೆ ಮಾತ್ರ ಇದೆ ಟಾಪ್ ಟೆನ್ ಪರ್ಸೆಂಟೇಜ್ ಟೆನ್ ಅಲ್ಲ ಟಾಪ್ ಟೆನ್ ಪರ್ಸೆಂಟೇಜ್ ಶ್ರೀಮಂತರ ಕಡೆ ಏನಪ್ಪ ಅಂದ್ರೆ ನಮ್ಮ ದೇಶದ ಅರವತ್ತೇಳು ಪರ್ಸೆಂಟ್ ವೆಲ್ತ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಭಾರತದಲ್ಲಿ ಏನಿದೆ ಅಂದ್ರೆ ಈ ಟ್ಯಾಕ್ಸ್ ಶ್ರೀಮಂತರಿಗೆ ಟ್ಯಾಕ್ಸ್ ಮಾಡೋ ರೆಕಾರ್ಡ್ ತುಂಬಾ ಪೋವರ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಟ್ಯಾಕ್ಸ್ ಜಿ ಡಿ ಪಿ ರೇಷಿಯೋ ನೋಡಿದಾಗ ಅಂದ್ರೆ ಸೆವೆಂಟೀನ್ ಪರ್ಸೆಂಟೇಜ್ ಇದೆ ಅದೇ ನಾವು ಎಮರ್ಜಿಂಗ್ ಮಾರ್ಕೆಟಿಂಗ್ ಇಕನಾಮೀಸ್ ಮತ್ತೆ ಓ ಸಿ ಡಿಸ್ ಕಂಪನೀಸ್ ಮಾಡಿದಾಗ ಅವು ಟ್ವೆಂಟಿ ಒನ್ ಪರ್ಸೆಂಟ್ ಮತ್ತೆ ತರ್ಟಿ ಫೋರ್ ಪರ್ಸೆಂಟೇಜ್ ಇದ್ರೆ ನಮ್ದು ಏನಪ್ಪ ಅಂದ್ರೆ ಕೇವಲ ಸೆವೆಂಟೀನ್ ಪರ್ಸೆಂಟೇಜ್ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ಅವ್ತಾರ ಏನ್ ಹೇಳ್ತಾ ಹೋಗ್ತಾರೆ ನೋಡ್ರಿ ನಮ್ಮ ದೇಶದಲ್ಲಿ ರೆವೆನ್ಯೂ ಜಾಸ್ತಿ ಯಾವ್ದ್ರಿಂದ ಬರುತ್ತಪ್ಪ ಅಂದ್ರೆ ಟೋಟಲ್ ಟ್ಯಾಕ್ಸ್ ಇನ್ನ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇಂದ ಬರುತ್ತೆ ಸೊ ಗೌರ್ಮೆಂಟ್ ಏನಪ್ಪ ಅಂದ್ರೆ ಇದ್ರ ಕಡೆ ಫೋಕಸ್ ಮಾಡ್ಬೇಕಿತ್ತು ಬಟ್ ಅದ್ರ ಕಡೆ ಫೋಕಸ್ ಮಾಡಿದ್ರೆ ಏನ್ ಮಾಡಿದ್ರು ಅಂದ್ರೆ ಜಿಎಸ್ಟಿ ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಜೊತೆಗೆ ಡೈರೆಕ್ಟ್ ಟ್ಯಾಕ್ಸ್ ಇಂದ ಏನ್ ರೆವೆನ್ಯೂ ಬರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾನು ಆಗ್ಲೇ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಏನ್ ಮಾಡಿದಾರೆ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ ಗೆ ಕಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನ್ ಟ್ಯಾಕ್ಸ್ ಬರಬೇಕಿತ್ತಲ್ಲ ಅದು ಕೂಡ ಕಮ್ಮಿ ಆಗಿದೆ ಸೊ ಓವರ್ ಆಲ್ ನೋಡೋದಾದ್ರೆ ನಮ್ಮ ಫಿಸಿಕಲ್ ಆ ಪಾಲಿಸಿ ಅಥವಾ ಫಿಸಿಕಲ್ ಫೆಡರಲಿಸ್ ಇನ್ನು ಚೆನ್ನಾಗ್ ಆಗ್ಬೇಕಂದ್ರೆ ಸ್ಟೇಟ್ ಗವರ್ಮೆಂಟ್ ಗೆ ಜಾಸ್ತಿ ಅಥಾರಿಟಿನ ಕೊಡಬೇಕು ಅಟಾನಮಿನ ಕೊಡಬೇಕು ಜೊತೆಗೆ ಈ ಟ್ಯಾಕ್ಸಸ್ ಸ್ಟ್ರಕ್ಚರ್ ಏನಪ್ಪ ಅಂದ್ರೆ ಇನ್ನೂ ಬ್ರಾಡ್ ಆಗಿರಬೇಕು ಈಗ ನಾವೇನು ಬರೀ ಸೆಂಟ್ರಲ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ಇರ್ತಿದ್ದಾರೆ ನಾವು ಕಲೆಕ್ಟ್ ಮಾಡ್ತಿದ್ವಿ ಅಲ್ಲ ಇದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಕೆಲವೊಂದಿಷ್ಟು ಅಥಾರಿಟೀಸ್ ಇರಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಅ ಫ್ಯೂಚರ್ ಫ್ರೀ ಆಫ್ ಹೆಪಟೈಟಿಸ್ ಅಂದ್ರೆ ಹೆಪಟೈಟಿಸ್ ಇಂದ ನಾವು ಫ್ರೀ ಆಗಿ ಯಾವ ತರ ಇರಬೇಕು ಅಂತ ಅವರು ಡಿಸ್ಕಸ್ ಮಾಡ್ತಿದ್ರೆ ಸೊ ಇವತ್ತು ಯಾಕೆ ಡಿಸ್ಕಸ್ ಅಂದ್ರೆ ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಸೊ ನೋಡ್ರಿ ಅದಕ್ಕೆ ಏನ್ ಹೇಳ್ತಿದ್ರ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಇಸ್ ದ ಗೇಟ್ ವೇ ಫಾರ್ ಬೋತ್ ಪ್ರಿವೆನ್ಷನ್ ಅಂಡ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಅಂದ್ರೆ ನೀವು ಮುಂಚೆನೆ ಡಯಾಗ್ನೋಸಿಸ್ ಮಾಡಿಸ್ಕೊಂಬಿಟ್ರೆ ಅಥವಾ ಚಿಕಿತ್ಸೆ ತಗೊಂಬಿಟ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಆ ರೋಗ ಬರ್ದಂಗೆ ತಡಿ ಹಿಡಿಬಹುದು ಮತ್ತೆ ಟ್ರೀಟ್ಮೆಂಟ್ ಅನ್ನು ಸಕ್ಸಸ್ಫುಲ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇವತ್ತಿನ ದಿನ ಏನಪ್ಪ ಅಂದ್ರೆ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಹೇಳ್ತಿದ್ದಾರೆ ವರ್ಲ್ಡ್ ಆರ್ಗನೈಸೇಷನ್ ಏನ್ ಹೇಳ್ತಿದಾರೆ ಅಂದ್ರೆ ಹೆಪಟೈಟಿಸ್ ಕೇರ್ ಏನಿದೆಯಲ್ಲ ಇನ್ನು ಕೂಡ ಜಾಸ್ತಿ ಮಾಡಬೇಕು ಜನರಲ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾಕೆ ಇದನ್ನ ಹೇಳ್ತಿದ್ದಾರೆ ಅಂದ್ರೆ ಯಾವ ತರನಾಗೆ ಮಾಡ್ಬೇಕಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಇದು ಜಾಸ್ತಿ ಅವೈಲೇಬಲ್ ಆಗ್ಬೇಕು ಅಫೋರ್ಡೆಬಲ್ ಅಂದ್ರೆ ನಿಮ್ಮ ಅಮೌಂಟ್ ಏನು ಹಣ ಕೊಡ್ತಿರಲ್ಲ ಅದರೊಳಗೆ ಅಫೋರ್ಡೆಬಲ್ ಆಗಿರ್ಬೇಕು ಜೊತೆಗೆ ಆಕ್ಸೆಸೇಬಲ್ ಅಂದ್ರೆ ಬೇಗ ಸಿಕ್ತಿರ್ಬೇಕು ಅಂತ ಹೇಳ್ತಿದ್ರೆ ಯಾವುದೇ ತಾರತಮ್ಯವಿಲ್ಲದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಕ್ರೂಷಿಯಲ್ ಯಾಕಪ್ಪ ಅಂದ್ರೆ ವರ್ಲ್ಡ್ ಇದೇನು ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಇದನ್ನ ಎರಡ್ ಸಾವಿರದ ಮೂವತ್ತಕ್ಕೆ ನಾವು ಎಲಿಮಿನೇಟ್ ಮಾಡ್ಬೇಕಂದ್ರೆ ಈ ಮೂರು ಥಿಂಗ್ಸ್ ಅನ್ನು ಮಾಡ್ಬೇಕು ಅವೈಲೇಬಲ್ ಅಫೋರ್ಡೆಬಲ್ ಮತ್ತೆ ಆಕ್ಸೆಸೆಬಲ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಎಲಿಮಿನೇಟಿನ್ ಏನಾಗತ್ತಪ್ಪ ಅಂದ್ರೆ ಈ ಈ ಇನ್ಸಿಡೆಂಟ್ಸ್ ಇದೆಯಲ್ಲ ಅಂದ್ರೆ ಹೆಪಟೈಟಿಸ್ ಪಿ ಮತ್ತೆ ಸಿ ಬರೋದು ತೊಂಬತ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅರವತ್ತೈದು ಪರ್ಸೆಂಟ್ ಏನಪ್ಪ ಅಂದ್ರೆ ಈ ಮೊಟಾಲಿಟಿ ಅಂದ್ರೆ ಏನ್ ಸಾವು ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಎರಡ್ ಸಾವಿರದ ಹದಿನೈದರ ಡಾಟಾವನ್ನ ಕನ್ಸಿಡರ್ ಮಾಡಿದ್ರೆ ತೊಂಬತ್ ಪರ್ಸೆಂಟ್ ಹೆಪಟೈಟಸ್ ವೈರಸ್ ವೈರಸ್ ಬರೋದ್ ಕಮ್ಮಿ ಆಗುತ್ತೆ ಇನ್ನ ಅರವತ್ತೈದು ಪರ್ಸೆಂಟ್ ಏನಪ್ಪ ಅಂದ್ರೆ ಈ ಹೆಪಟೈಟಿಸ್ ವೈರಸ್ ಇಂದ ಸಾವುಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಇದ್ರ ವಿರುದ್ಧ ಆಕ್ಷನ್ ಏನ್ ತಗೋಬೇಕಿದಿಲ್ಲಾ ಅದನ್ನ ಲಾಂಗರ್ ಆಗಿಡಂಗ್ಲ ಆದಷ್ಟು ಬೇಗ ತಗೋಬೇಕಂತ ಹೇಳ್ತಿದ್ದಾರೆ ಯಾಕೆ ಅನ್ನೋದಕ್ಕೆ ರೀಸನ್ ಅನ್ನ ಕೊಡ್ತಾರ ನೋಡ್ರಿ ಫಸ್ಟ್ ರೀಸನ್ ಏನಪ್ಪ ಅಂದ್ರೆ ಹೆಪಟೈಟಿಸ್ ಏನ್ ವೈರನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ನೋಡ್ರಿ ಮೊಟಾಲಿಟಿ ರೇಟ್ ಕೂಡ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂದ್ರೆ ಮುಂಚೆ ಕಮ್ಮಿ ಇತ್ತಲ್ಲ ಈಗ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಗ್ಲೋಬಲಿ ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ತಿರ್ಕೋತಾರೆ ಅಂದ್ರೆ ಮುನ್ನೂರ ಐವತ್ನಾಲ್ಕು ಮಿಲಿಯನ್ ಅಂದ್ರೆ ತರ್ಟಿ ಫೈವ್ ಪಾಯಿಂಟ್ ಕ್ರೋರ್ ಪೀಪಲ್ ಏನಿದಾರಲ್ಲ ಅವರು ಹೆಪಟೈಟಿಸ್ ಬಿ ಮತ್ತೆ ಇಂದ ಸಫರ್ ಆಗ್ತಿದ್ದಾರೆ ಅದರಲ್ಲಿ ಲಾರ್ಜೆಸ್ಟ್ ಯಾವ್ದಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ ಅಂತ ಸೊ ನೋಡ್ರಿ ಗ್ಲೋಬಲಿ ಮೊರ್ಬಿಲಿಟಿ ನೋಡಿದಾಗ ಇಪ್ಪತ್ತು ಪರ್ಸೆಂಟ್ ಈ ರೋಗ ಎಲ್ಲಿದೆಯಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೈಂಟಿ ಪರ್ಸೆಂಟ್ ಹೆಪಟೈಟಿಸ್ ರಿಲೇಟೆಡ್ ಡೆತ್ಸ್ ಆಗ್ತಾವಲ್ಲ ಇದು ಯಾವ್ದ್ರಿಂದ ಆಗತ್ತಪ್ಪ ಅಂದ್ರೆ ಸೀರಿಯೋಸಿಸು ಮತ್ತೆ ಲಿವರ್ ಕ್ಯಾನ್ಸರ್ ಇಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಹೆಪಟೈಟಿಸ್ ಬಿ ಮತ್ತೆ ಸಿ ವೈರಸ್ ಬಗ್ಗೆ ನಾವು ಹೆಚ್ಚು ಹೆಚ್ಚು ಕಾಳಜಿನ ವಹಿಸ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಷ್ಟು ರೋಗ ಇದೆಯಪ್ಪ ಅಂದ್ರೆ ಇದು ಗ್ಲೋಬಲ್ ಬಾರ್ಡರ್ ನಲ್ಲಿ ಟ್ವೆಂಟಿ ಹೇಳ್ತಿದ್ದಾರೆ ಸೆಕೆಂಡ್ ನೋಡ್ರಿ ಯಾಕೆ ನಾವು ಜಾಸ್ತಿ ಕೇರ್ ಅನ್ನ ತಗೋಬೇಕಂದ್ರೆ ಇದೇನು ವೈರಸ್ ಇದೆಯಲ್ಲ ಇದು ಪ್ರಿವೆಂಟೇಬಲ್ ಇದೆ ಅಂತ ಹೇಳ್ತಿದ್ದಾರೆ ಯಾವ ತರನಾಗಿ ಪ್ರಿವೆಂಟ್ ಮಾಡಬಹುದಪ್ಪ ಅಂದ್ರೆ ನಮ್ಮ ಹತ್ರ ಒಳ್ಳೆಯ ಆಹಾರ ಮತ್ತೆ ಒಳ್ಳೆಯ ನೀರು ಮತ್ತೆ ನಮ್ಮಲ್ಲಿ ಪರ್ಸನಲ್ ಹೈಜೀನ್ ಜಾಸ್ತಿ ಇದ್ರೆ ಜೊತೆಗೆ ನಾವು ಕುಡಿಯೋ ನೀರು ತುಂಬಾ ಸುರಕ್ಷಿತವಾಗಿದ್ರೆ ಮತ್ತೆ ಸ್ಯಾನಿಟೈಸೇಷನ್ ಚೆನ್ನಾಗಿದ್ರೆ ನಾವು ಈ ರೋಗನ ಕ್ಯೂರ್ ಮಾಡಬಹುದು ಅಥವಾ ತಡೆ ಹಿಡಿಬಹುದು ಅಂತ ಹೇಳಿದಾರೆ ನಾವೇನಪ್ಪ ಏನಪ್ಪ ಅಂದ್ರೆ ಹೆಪಟೈಟಿಸ್ ಎ ಮತ್ತೆ ಇ ಇಂದ ಈ ರೋಗನ ಈ ರೋಗ ಬರೋದನ್ನ ತಡೆ ಹಿಡಿಬಹುದು ಅಂತ ಹೇಳಿದಾರೆ ಸೊ ನೋಡ್ರಿ ಈ ಮೆಜರ್ಸ್ ನ ತಗೋತಿದ್ವಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಹೆಪಾಟೈಟಿಸ್ ಬಿ ಮತ್ತೆ ಸಿ ನ ಪ್ರಿವೆಂಟ್ ಮಾಡಕ್ಕೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ಹೆಪಟೈಟಿಸ್ ಬಿ ಇಮ್ಯುನೈಸೇಷನ್ ಏನಿದೆಯಲ್ಲ ಆ ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಹುಟ್ಟಿದ ತಕ್ಷಣ ಏನ್ ಬರ್ಡ್ ಡೌಸ್ ಕೊಡ್ತಾರಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಜೊತೆಗೆ ಏನ್ ಸೇಫ್ ಬ್ಲಡ್ ಮತ್ತೆ ಸೇಫ್ ಸೆಕ್ಸ್ ಮತ್ತೆ ಸೇಫ್ ನೀಡಲ್ ಯೂಸೇಜ್ ಅಂದ್ರೆ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಯೂಸ್ ಮಾಡುವಂತ ನೀಡಲ್ ಅನ್ನ ಯೂಸ್ ಮಾಡ್ತಿರ್ತಾರಲ್ಲ ಅದನ್ನ ಚೇಂಜಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹೆಪಟೈಟಿಸ್ ಕ್ಯಾಟಗರಿ ಒಳಗೆ ಜಾಸ್ತಿ ಡೇಂಜರ್ ಆಗಿರುವಂತ ವೈರಸ್ ಯಾವ್ದಪ್ಪ ಅಂದ್ರೆ ಹೆಪಟೈಟಿಸ್ ಬಿ ಅಂತ ಹೇಳ್ಬೋದು ಸೊ ಇದಕ್ಕೇನಪ್ಪ ಅಂದ್ರೆ ಸರ್ವೈವಲ್ ರೇಟ್ ತುಂಬಾ ಕಮ್ಮಿ ಇರುತ್ತೆ ಮತ್ತೆ ಪರ್ಸನ್ ಅಫೆಕ್ಟೆಡ್ ವಿಲ್ ಡೈ ಆಟೋಮೆಟಿಕ್ಲಿ ಹೇಳ್ಬೋದು ಅಂದ್ರೆ ಆಟೋಮೆಟಿಕ್ಲಿ ಅಂದ್ರೆ ನಾಟ್ ಇನ್ ದ ಸೆನ್ಸ್ ಆಟೋಮೆಟಿಕ್ಲಿ ಒಂದು ಒಂದು ಐದು ಅಥವಾ ಆರು ದಿನದಲ್ಲಿ ಏನಪ್ಪಾ ಅಂದ್ರೆ ಈ ಹೆಪಟೈಟಿಸ್ ಬಿ ಬಂದ ತಕ್ಷಣ ಮನುಷ್ಯರು ತಿಳ್ಕೊಳ್ಳುವಂತ ಚಾನ್ಸು ಜಾಸ್ತಿ ಇರುತ್ತೆ ಆಮೇಲೆ ನೋಡ್ರಿ ಇದೇನು ಪ್ರಾಕ್ಟಿಕಲ್ ಆಗಿದೆ ಏನಪ್ಪಾ ಅಂದ್ರೆ ಹೆಪಟೈಟಿಸ್ ನ ತಲುಪ್ಸೋದು ಜಗತ್ತಿನಲ್ಲಿ ಪ್ರಾಕ್ಟಿಕಲ್ ಆಗಿದೆ ಮತ್ತೆ ಫಿಸಿಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ಡಯಾಗ್ನೋಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಸೊ ನಮ್ಮ ಹತ್ರ ಏನಿದೆ ಅಪ್ಪ ಅಂದ್ರೆ ಡಯಾಗ್ನೋಸ್ ಮಾಡಿ ಈ ರೋಗವನ್ನ ತಡಿ ಹಿಡಿಬಹುದು ಮತ್ತೆ ಎಲಿಮಿನೇಟ್ ಮಾಡಬಹುದು ಈ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸೇಫ್ ಅಂಡ್ ಎಫೆಕ್ಟಿವ್ ವ್ಯಾಕ್ಸಿನೇಷನ್ಸ್ ಇದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಹೆಪಟೈಟಿಸ್ ಬಿ ಜೊತೆ ಜೊತೆಗೆ ಬೇರೆ ಬೇರೆ ಆಂಟಿವೈರಲ್ ಡ್ರಗ್ ತಗೊಳ್ಳೋದ್ರಿಂದ ನಮ್ಗೆ ಏನ್ ಹೆಪಟೈಟಿಸ್ ಬಿ ಮತ್ತೆ ಸಿ ಇದೆಯಲ್ಲ ಅದನ್ನ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಅರ್ಲಿ ಡಯಾಗ್ನೋಸಿಸ್ ಮಾಡೋದ್ರಿಂದ ಅಂದ್ರೆ ಬೇಗ ಚಿಕಿತ್ಸೆ ತಗೊಳ್ಳೋದ್ರಿಂದ ಮತ್ತೆ ಅವೇರ್ನೆಸ್ ಕ್ಯಾಂಪೇನ್ ಜಾಸ್ತಿ ಮಾಡೋದ್ರಿಂದ ನಾವೆಷ್ಟು ಎಷ್ಟು ಜನದ ಪ್ರೀ ಮೆಚೋರ್ ಡೆತ್ಸ್ ಅನ್ನ ತಡಿಬಹುದಪ್ಪ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ಪ್ರೀ ಮೆಚೋರ್ ಡೆತ್ಸ್ ಅನ್ನ ತಡಿಬಹುದು ಜೊತೆಗೆ ಇದು ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇದೆ ಎರಡ್ ಸಾವಿರದ ಅದಾದ್ಮೇಲೆ ನೋಡ್ರಿ ದಿ ಇದೆಯಲ್ಲ ಇದೇನಿದೆಯಪ್ಪ ಅಂದ್ರೆ ಯೂಸೇಬಲ್ ಈ ಸರ್ವಿಸಸ್ ಎಲ್ಲಿ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಸೆಂಟ್ರಲೈಸ್ಡ್ ಅಥವಾ ಸ್ಪೆಷಲೈಸ್ ಹಾಸ್ಪಿಟಲ್ ಅಲ್ಲಿ ಈ ಸರ್ವಿಸಸ್ ಇರ್ತವೆ ಜೊತೆಗೆ ನೋಡ್ರಿ ಈ ಸರ್ವಿಸಸ್ ಕಾಸ್ಟ್ ಕೂಡ ಅಂದ್ರೆ ಜಾಸ್ತಿ ಇರುತ್ತೆ ನಾರ್ಮಲ್ ಜನಕ್ಕೆ ಏನಪ್ಪ ಅಂದ್ರೆ ಅಫೋರ್ಡೆಬಲ್ ಆಗಲ್ಲ ಅಂದ್ರೆ ಈ ಚಿಕಿತ್ಸಾ ದರ ಇರುತ್ತಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಜನ ಸಾಯ್ತಾನೆ ಇರ್ತಾರೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಲೇಟ್ ಡಯಾಗ್ನೋಸಿಸ್ ಆಗೋದ್ರಿಂದ ಮತ್ತೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಸಿಗದೇ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಸಾವಿನ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಇದನ್ನ ತಡಿಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಬೇಗ ಚಿಕಿತ್ಸೆನ ಕೊಡಿಸ್ಬೇಕಂತ ಹೇಳಿದ್ದಾರೆ ಸೊ ನೋಡ್ರಿ ಮಾಡೆಸ್ಟ್ ಟೆಸ್ಟಿಂಗ್ ಕವರೇಜ್ ಮಾಡೋದ್ರಿಂದ ಅಂದ್ರೆ ನಾರ್ಮಲ್ ಗಿಂತ ಒಂದು ರೇಂಜ್ ಜಾಸ್ತಿ ಟೆಸ್ಟಿಂಗ್ ಕವರೇಜ್ ಮಾಡೋದ್ರಿಂದ ಈ ಇಂಪಾರ್ಟೆಂಟ್ ಗ್ಯಾಪ್ ಅನ್ನ ಅಡ್ರೆಸ್ ಮಾಡೋದ್ರಿಂದ ನಾವು ಹೆಪಟೈಟಿಸ್ ಬಿ ವೈರಸ್ ಅನ್ನ ತೊಲಗಿಸಬಹುದು ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಹೆಪಟೈಟಿಸ್ ಬಿ ವೈರಸ್ ಆಗ್ಲೇ ಹೇಳ್ದಂಗೆ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಸೌತ್ ಈಸ್ಟ್ ಏಷಿಯನ್ ರೀಜನ್ ದಲ್ಲಿ ಜಾಸ್ತಿ ಇದೆ ಆಮೇಲೆ ಇದರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಏನಪ್ಪ ಅಂದ್ರೆ ಅವ್ರ ಹೆಪಟೈಟಿಸ್ ಬಗ್ಗೆ ಗೊತ್ತಿದೆ ಅಂದ್ರೆ ಏನ್ ಈ ರೋಗ ಇರುತ್ತಲ್ಲ ಅದ್ರಲ್ಲಿ ಹತ್ತು ಪರ್ಸೆಂಟ್ ಬಗ್ಗೆ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ಆ ರೋಗದ ಬಗ್ಗೆ ಗೊತ್ತಿದ್ರೆ ಐದು ಪರ್ಸೆಂಟ್ ಜನ ಮಾತ್ರ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಅನ್ನ ತಗೋತಿದ್ದಾರೆ ಆಮೇಲೆ ಎಸ್ಟಿಮೇಟೆಡ್ ನೋಡಿದಾಗ ನಾವು ಹೆಪಟೈಟಿಸ್ ಸಿ ಎಷ್ಟು ಜನಕ್ಕೆ ಇದೆ ಅಪ್ಪ ಅಂದ್ರೆ ಟೆನ್ ಪಾಯಿಂಟ್ ಫೈವ್ ಮಿಲಿಯನ್ ಪೀಪಲ್ ಇದೆ ಅದ್ರಲ್ಲಿ ಏಳು ಪರ್ಸೆಂಟ್ ಜನಕ್ಕೆ ಅವ್ರ ಸ್ಟೇಟಸ್ ಗೊತ್ತಿದೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಅದ್ರೊಳಗೆ ಏನಪ್ಪ ಅಂದ್ರೆ ಒಂದ್ರಲ್ಲಿ ಐದು ಜನ ಮಾತ್ರ ಟ್ರೀಟ್ಮೆಂಟ್ ಅನ್ನ ತಗೋತಿದ್ದಾರೆ ಈ ಗ್ಯಾಪ್ ಏನ್ ಇದೆಯಲ್ಲ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಆತರ ಇಲ್ಲಿ ಹೇಳ್ತಿದ್ದಾರೆ ಸೊ ಇಷ್ಟೆಲ್ಲ ಚಾಲೆಂಜಸ್ ಇದ್ದರೂ ಕೂಡ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಕೆಲವೊಂದಿಷ್ಟು ಇಂಪ್ಲಿಮೆಂಟ್ ಅನ್ನ ಮಾಡಿದೀವಿ ಯಾವ ತರನಾಗಿ ಈ ವೈರಸ್ ಅನ್ನ ಪ್ರಿವೆಂಟ್ ಮಾಡಬೇಕು ಡಿಟೆಕ್ಟ್ ಮಾಡ್ಬೇಕು ಮತ್ತೆ ಟ್ರೀಟ್ ಮಾಡಬೇಕಂತ ಹೇಳಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನಾರಿಂದ ಏನಪ್ಪ ಅಂದ್ರೆ ಸೌತ್ ಒಂದು ಆಕ್ಷನ್ ಪ್ಲಾನ್ ಅನ್ನ ಲಾಂಚ್ ಮಾಡಿದ್ದಾರೆ ಅದ್ರ ಹೆಸರು ಏನಪ್ಪಾ ಅಂದ್ರೆ ಆಕ್ಷನ್ ಪ್ಲಾನ್ ಫಾರ್ ವೈರಲ್ ಹೆಪಟೈಟಿಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಟು ಟ್ವೆಂಟಿ ಒನ್ ಅಂತ ಇದನ್ನ ಏನಪ್ಪಾ ಅಂದ್ರೆ ಒಂಬತ್ತು ಕಂಟ್ರಿಗಳು ಅಚೀವ್ ಮಾಡಿದ್ದಾರೆ ಇದರಲ್ಲಿ ಏನಪ್ಪ ಅಂದ್ರೆ ಮಾಡಿದ್ದಾರೆ ಅಂದ್ರೆ ಥರ್ಡ್ ಡೋಸ್ ಆಫ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ಗೋಸ್ಕರ ಆಮೇಲೆ ಫೋರ್ ಕಂಟ್ರೀಸ್ ಏನ್ ಅಂದ್ರೆ ಈ ಹೆಪಟೈಟಿಸ್ ಬಿ ಟಾರ್ಗೆಟ್ ಅನ್ನ ಲೆಸ್ ಲೆಸ್ ದನ್ ಒನ್ ಪರ್ಸೆಂಟೇಜ್ ಸೆರೋ ಪ್ರಿವೆ ಅಮಂಗ್ ದ ಚಿಲ್ಡ್ರನ್ಸ್ ಅಲ್ಲಿ ತೆಗೆದುಕೊಂಡಿದ್ದಾವೆ ಅಂತ ಹೇಳಿದ್ದಾರೆ ಅಂದ್ರೆ ಇದು ಹರಡೋದನ್ನ ಒನ್ ಪರ್ಸೆಂಟ್ ಕಿಂತ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಐದು ವರ್ಷದ ಚಿಲ್ಡ್ರನ್ ಅಲ್ಲಿ ಇದು ಒಂದು ಪರ್ಸೆಂಟ್ ಕಮ್ಮಿ ಹರಡುದನ್ನು ತಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನಾವು ಎರಡ್ ಸಾವಿರದ ಮೂವತ್ತರ ಟಾರ್ಗೆಟ್ ಅನ್ನ ನೋಡಿದ್ರ ಆದ್ರೆ ನಾವೇನ್ ಎಲಿಮಿನೇಟ್ ಮಾಡ್ಕೋಬೇಕಂತ ಮಾಡಿದ್ವಿ ಅಲ್ಲ ಹೆಪಿಟೈಟಿಸ್ ನ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಂತ ಹೇಳಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹೊತ್ತಿಗೆ ನಾವ್ ಏನ್ ಮಾಡಬೇಕಪ್ಪ ಅಂದ್ರೆ ಯಾವ್ದೇ ತರ ಅಂತ ಹೊಸ ಇನ್ಫೆಕ್ಷನ್ಸ್ ಬರಬಾರ್ದು ರೋಗಗಳು ಬರಬಾರ್ದು ಯಾವ್ದಕ್ಕಂದ್ರೆ ಹೆಪಟೈಟಿಸ್ ಸಿ ಮತ್ತೆ ಬಿ ಇಂದ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ನಾವು ಲಿವರ್ ಕ್ಯಾನ್ಸರ್ ನ ಎಷ್ಟು ರೆಡ್ಯೂಸ್ ಮಾಡಬೇಕಪ್ಪ ಅಂದ್ರೆ ನಲ್ವತ್ ಪರ್ಸೆಂಟ್ ರೆಡ್ಯೂಸ್ ಮಾಡ್ಬೇಕು ಲಿವರ್ ಕ್ಯಾನ್ಸರ್ ಇಂದ ಏನ್ ಡೆತ್ಸ್ ಆಗತ್ತಲ್ಲ ಅದನ್ನ ನಲ್ವತ್ ಪರ್ಸೆಂಟ್ ರೆಡ್ಯೂಸ್ ಆಗ್ಬೇಕು ಮತ್ತೆ ಅರವತ್ ಪರ್ಸೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಪಟೈಟಿಸ್ ಬಿ ಮತ್ತೆ ಸಿ ಇರುವಂತ ಪೇಶೆಂಟ್ಸ್ ನಾವು ಡಯಾಗ್ನೋಸಿಸ್ ಮಾಡ್ಬೇಕು ಅಂತ ಆಮೇಲೆ ಹಾಫ್ ಆಫ್ ದೋಸ್ ಅಂದ್ರೆ ಅದ್ರಲ್ಲಿ ಯಾರು ಅರ್ಧ ಜನ ಇರ್ತಾರಲ್ಲ ಅವ್ರಿಗೇನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇದನ್ನೇನಪ್ಪ ಏನಪ್ಪಾ ಅಂದ್ರೆ ಅಚೀವ್ ಮಾಡಬಹುದು ಯಾವಾಗ ಅಂದ್ರೆ ಈ ಕೆಲವೊಂದಿಷ್ಟು ಪ್ರಿಯಾರಿಟೀಸ್ ನ ತಗೊಂಡಾಗ ಅಂತ ಹೇಳ್ತಿದ್ದಾರೆ ಏನೇನ್ ಪ್ರಿಯಾರಿಟೀಸ್ ಅಂತ ನೋಡೋದಾದ್ರೆ ಸೊ ನೋಡ್ರಿ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಆಕ್ಸೆಸಿಬಿಲಿಟಿ ಏನ್ ಇದೆಯಲ್ಲ ಡ್ರಗ್ಸ್ ಮತ್ತೆ ಡಯಾಗ್ನೋಸಿಕ್ ಅದನ್ನ ಅದನ್ನೇ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದಾರೆ ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕಾ ಅಂದ್ರೆ ಪ್ರೈಸಸ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಮೆಡಿಕಲ್ ಕಾಸ್ಟ್ ಟ್ರೀಟ್ಮೆಂಟ್ ಅನ್ನ ಕಮ್ಮಿ ಮಾಡ್ಬೇಕು ಜೊತೆಗೆ ನೋಡ್ರಿ ಕಮ್ಯುನಿಕೇಶನ್ ಸ್ಟ್ರಾಟಜಿಸ್ನು ಕೂಡ ಜಾಸ್ತಿ ಮಾಡ್ಬೇಕು ಇದರಿಂದ ಏನಪ್ಪ ಅಂದ್ರೆ ಅವೇರ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಸರ್ವಿಸ್ ಡೆಲಿವರಿನ ಇನ್ನೋವೇಟಿವ್ ಆಗಿ ಮಾಡ್ಬೇಕು ಈಗಿರುವಂತ ಸರ್ವಿಸ್ ಡೆಲಿವರಿಗಿಂತ ಇನ್ನೂ ಕ್ವಿಕ್ ಆಗಿ ಇನೋವೇಟಿವ್ ಆಗಿ ಮಾಡ್ಬೇಕು ಆಮೇಲೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ಬೇಕಂದ್ರೆ ನಾವು ಪೀಪಲ್ ಸೆಂಟರ್ಡ್ ಸರ್ವಿಸ್ ಡೆಲಿವರಿ ಆಪ್ಷನ್ ಅನ್ನ ತಗೋಬೇಕು ಲೈಕ್ ಎಚ್ ಐ ವಿ ಮತ್ತೆ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಮಾಡಿದಾಗ ಏನಪ್ಪಾ ಅಂದ್ರೆ ನಾವೇನ್ ಟೂ ತೌಸಂಡ್ ತರ್ಟಿಗೆ ಅಪ್ರೋಚ್ ಹಾಕೊಂಡಿದ್ವಿ ಅಲ್ಲ ಆ ಅಪ್ರೋಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಡಿಸೆಂಟ್ರಲೈಸೇಷನ್ ಮಾಡಬೇಕು ಆಗ್ಲೇ ನಾನು ಹೇಳಿದೆ ಈ ರೋಗಗಳಿಗೆ ಔಷಧಿಗಳು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಸೆಂಟ್ರಲೈಸ್ಡ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಸಿಗುತ್ತೆ ಅಂತ ಹೇಳಿದೆ ಅದನ್ನ ಡಿಸೆಂಟ್ರಲೈಸೇಷನ್ ಮಾಡಿ ಬೇರೆ ಬೇರೆ ಹಾಸ್ಪಿಟಲ್ಸ್ ಕೂಡ ಕೊಡಬೇಕು ಹೆಲ್ತ್ ಫೆಸಿಲಿಟಿ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಆ ಪೇಶೆಂಟ್ ನಿಯರ್ ಹೋಮ್ ಇರುವಂತಹ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಅವ್ರ ಏನ್ ಅಂದ್ರೆ ಈ ಡಯಾಗ್ನೋಸಿಸ್ ಅನ್ನ ತಗೋತಾರೆ ಅಥವಾ ಚಿಕಿತ್ಸೆಯನ್ನ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಇಂಟಿಗ್ರೇಟೆಡ್ ರೀಜನ್ ಆಕ್ಷನ್ ಪ್ಲಾನ್ ಅನ್ನ ಲಾಂಚ್ ಮಾಡ್ಬೇಕು ಯಾವ್ದಕ್ಕೋಪ ಯಾವ್ದಕ್ಕೋಸ್ಕರ ಅಂದ್ರೆ ಹೆಪಟೈಟಿಸ್ ವಿ ಮತ್ತೆ ಎಸ್ ಐ ಸೆಂಟ್ರಲ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಏನಿದೆ ಅಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಡಬ್ಲ್ಯೂ ಎಚ್ಒ ಈ ಸ್ಕೀಮನ್ನ ಲಾಂಚ್ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಓವರ್ ಆಲ್ ನೋಡೋದಾದ್ರೆ ಈಗೇನು ಹೆಪಟೈಟಿಸ್ ಇದೆಯಲ್ಲ ಅದನ್ನ ಎರಡ್ ಸಾವಿರದ ಮೂವತ್ತಕ್ಕೆ ನಾವು ಹೋಗಿಸ್ಬೇಕಂದ್ರೆ ನಮ್ಮ ಬೆಟರ್ ಹೆಲ್ತ್ ಇನ್ಫ್ರಾಸ್ಟ್ರಚರ್ ಮತ್ತೆ ಡಿಸೆಂಟ್ರಲೈಸೇಷನ್ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು